ನಮಸ್ಕಾರ ವೀಕ್ಷಕರೇ ಆಯುಷ್ ವಾಹಿನಿಯ ಎಲ್ಲಾ ವೀಕ್ಷಕರಿಗೂ ಹೆಲ್ತ್ ಗುರು ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಯಾತ್ಮೀಯವಾದ ಸ್ವಾಗತ ದೊಡ್ಡ ದೊಡ್ಡ ಆಲೋಚನೆಗಳೊಂದಿಗೆ ಗಳೊಂದಿಗೆ ಇರುವವರು ಎಂದಿಗೂ ಏಕಾಂಗಿಗಳಲ್ಲ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಪ್ರಾರಂಭ ಮಾಡೋಣ ಶುಭ ಸಮಯದಂದು ಶುಭವಾಗಿರ್ತಕ್ಕಂಥ ವಿಚಾರವನ್ನು ತಿಳಿಸ್ಕೊಡೋದಕ್ಕೆ ಎಂದಿನಂತೆ ನಮ್ಮ ಜೊತೆಗಿದ್ದಾರೆ ಶ್ರೀಮನ್ ಶ್ರೀ ಪುರುಷೋತ್ತಮ ದೇಶಿ ಗುರುಗಳು ಬನ್ನಿ ವೀಕ್ಷಕರೇ ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಗುರುಗಳು ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಗುರುಗಳ ನೆನ್ನೆಯ ಸಂಚಿಕೆಯಲ್ಲಿ ಮಲಗುವಂತ ವಿಚಾರ ಅಂದ್ರೆ ಮಂಚದ ವಿಚಾರದ ಬಗ್ಗೆ ಮತ್ತೆ ಆಹಾರದ ಪ್ರಕ್ರಿಯೆ ಬಗ್ಗೆ ಮಾತನಾಡ್ತಾ ಇದ್ವಿ ಗುರುಗಳೇ ಮಲಗುವಂತ ವಿಚಾರಕ್ಕೂ ಊಟದ ಪ್ರಕ್ರಿಯೆಗೂ ಏನ್ ಸಂಬಂಧ ಗುರುಗಳೇ ಹಾಗೆ ಮಲಗುವಂತ ಮಂಚದಿಂದ ಇಷ್ಟೆಲ್ಲಾ ವಿಚಾರಗಳಿದೆ ಅನ್ನೋದಾದ್ರೆ ಮಲಗುವಂತ ಬೆಡ್ರೂಮ್ ಇಂದನು ಸಮಸ್ಯೆಗಳು ಬರ್ಬೋದಾ ಗುರುಗಳೇ ಅನ್ನುವಂತ ವಿಷಯ ಗೊತ್ತಾಗತ್ತೆ ಗುರುಗಳೇ ಹಾಗೆ ನೀವು ಒಂದು ಕಾಲರ್ಸ್ ಹತ್ರ ಮಾತಾಡ್ಬೇಕಿದ್ರೆ ಇಲ್ಲಿವರೆಗೂ ಹೇಳಿರೋದು ಗುರುಗಳೇ ಒಂದು ಮಗುವಿನ ಬಗ್ಗೆ ತಿಳ್ಕೊಬೇಕಾರೆ ಅಪ್ಪ ಅಮ್ಮ ಹೀಗಿರ್ತಾರೆ ಅಂತ ಹೇಳ್ತೀರಾ ಆದ್ರೆ ಅಪ್ಪ ಅಮ್ಮನಿಂದ ಈ ಮಗುನಲ್ಲಿ ಅಪ್ಪಂದೇ ಬಂದಿದೆ ಆ ಮುಂದೆ ಬಂದಿದೆ ಅಂತ ನೀವು ಹೇಳ್ತಿದ ಗುರುಗಳೇ ನಾವು ತಿಳ್ಕೊಳ್ಳೋದು ಹೇಗೆ ಇದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡಿ ಗುರುಗಳೇ ಹರಿ ಶ್ರೀ ಗುರುಭ್ಯೋ ನಮಃ ಮೊದಲನೇದಾಗಿ ನಿನ್ಗೆ ಕೈ ತಪ್ಪಳೆ ಇಷ್ಟೊಂದು ದೊಡ್ಡ ಪ್ರಶ್ನೆ ಕೇಳ್ಬಿಟ್ಟಲ್ಲ ಅಂತ ನಾನು ರಾತ್ರಿವರೆಗೂ ಯೋಚನೆ ಮಾಡ್ಬೇಕು ಇದು ಯಾವಾಗ ಬಂದ್ಬಿಡ್ತಪ್ಪ ಇಷ್ಟೊಂದು ಒಳ್ಳೆತನ ಅಂತ ಬೆಳಿಬೇಕು ಬೆಳೀತಾ ಇದ್ರೆ ಚಂದ ಕೇಳೋಕ್ಕೂ ಚಂದ ಆದರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಗವಂತ ಕೊಟ್ಟಿರ್ತಕ್ಕಂಥ ನಾವು ಆಡೋ ಮಾತು ನಮ್ಮಲ್ಲಿ ಇರತಕ್ಕಂಥ ಶಕ್ತಿ ಆ ದೇವರು ಆ ರೀತಿಯಾಗಿ ಮಾಡಿಸ್ತಕ್ಕಂಥ ಅನುಗ್ರಹವನ್ನು ಕೊಟ್ಟಿದ್ದಾನೆ ಅಂತ ನಾವು ಖುಷಿಪಡ್ಬೇಕಾಗತ್ತೆ ಮಾತಾಡಬೇಕಾದ್ರೆ ಎಲ್ಲರೂ ಮಾತಾಡ್ತೀವಿ ಎಲ್ಲರೂ ಮಾತಾಡ್ತಾರೆ ಆದರೆ ಆ ಮಾತಲ್ಲಿ ಒಂದು ಅರ್ಥ ಅದರ ಒಂದು ಮೂಲ ಅದರ ಒಂದು ವಿವರಣೆ ಇಷ್ಟೂ ಅರ್ಥ ಮಾಡ್ತಕ್ಕಂಥ ಮಾತಲ್ಲಿ ಕೇಳೋದಕ್ಕೇನಿರುತ್ತೆ ಅಂತ ಏನೋ ಒಂದಿದೆ ಅಂತಕ್ಕಂಥ ಒಂದು ವಿಶೇಷತೆಯಲ್ಲಿ ಗೊತ್ತಾಗತ್ತೆ ಏನೋ ಒಂದಿದೆ ಅದೇ ಭಗವಂತ ಏನೋ ಒಂದಿದೆ ಅದೇ ಭಗವಂತ ಆ ಭಗವಂತನ ಪಾದ ಕಮಲ ಕೋಟಿ ಕೋಟಿ ನಮನಗಳನ್ನು ಅರ್ಪಣೆಯನ್ನು ಮಾಡಿ ಈ ದಿನದ ವಿಶೇಷವಾದ ವಿಚಾರ ನಿನ್ನೆ ಇಂದ ಸಂಚಿಕೆಯಿಂದ ಬಂದಿರುವಂತಹದ್ದು ಮಲಗುವ ಮಂಚ ಅದರಿಂದ ಮಂಡಿ ನೋವು ಇದು ಎರಡರ ಮಧ್ಯ ಊಟ ಎಲ್ಲಿಂದ ಎಲ್ಲಿಗೆ ಸಂಬಂಧ ಇದೇನಿದು ಯಾವ ತರ ಊಟ ಏನು ಮಲಗೋದೇನು ಮಂಡಿ ಏನು ಇದಕ್ಕೆ ಒಂದು ಹೆಸರು ಕೊಡೋಣ ಇವತ್ತು ಏನು ದುರಾಭ್ಯಾಸ ದುರಾಭ್ಯಾಸಗಳು ಏನು ಅಂದ್ರೆ ಚಟಗಳು ಮದುವೆ ಆಗಿರೋರಾಗ್ಬೋದು ಮದುವೆ ಆಗದಿರೋರಾಗ್ಬೋದು ದುಷ್ಟ ಚಟಗಳಿಗೆ ವಯಸ್ಸಿನ ವಿಚಾರ ಇಲ್ಲ ಯಾವಾಗ ಕಲಿಬಹುದು ಎಲ್ಲ ವಯಸ್ಸು ಇನ್ನೇನು ಆಗೇ ಹೋಯ್ತು ಇನ್ನೇನು ನಮ್ಗೆ ಏನ್ ಜೀವನ ಅನ್ನೋ ಮಟ್ಟಕ್ಕೂ ಕಲಿಯುವಂತ ಮಟ್ಟಕ್ಕೂ ಸಾಕಷ್ಟು ಅಂದ್ರೆ ತುಂಬಾ ಕಡಿಮೆ ಇದಾರೆ ಆದ್ರೂ ಬರುತ್ತೆ ಏನೇ ಅಷ್ಟೊಂದು ಚೆನ್ನಾಗಿದ್ ವ್ಯಕ್ತಿ ಯಾಕೆ ಈ ಥರ ಆದ್ರೂ ಅಲ್ಲ ಹಾಗಿದ್ಮೇಲೆ ನಾವು ತಪ್ಪು ಮಾಡ್ಕೊತಾ ಇದ್ದೀವಿ ತಪ್ಪಾಗಿ ನಡೀತಾ ಇದ್ದೀವಿ ಅಂತ ಅವ್ರಿಗೆ ಗೊತ್ತಿಲ್ವಾ ಗೊತ್ತಿದೆ ಆದ್ರೂ ಆಗ್ತಾ ಇಲ್ಲ ಯಾಕೆ ಈ ಥರ ಆಗ್ತಾ ಇದ್ದೀನಿ ನಾನು ಇದರ ಮಧ್ಯದಲ್ಲಿ ಭಗವಂತ ಎಲ್ಲರಲ್ಲೂ ಇದಾರೆ ಎಲ್ಲ ದೇಹದಲ್ಲೂ ಭಗವಂತನಿದ್ದಾನೆ ಪ್ರತಿ ಮನುಷ್ಯರಲ್ಲೂ ಭಗವಂತನಿದ್ದಾನೆ ಅಂತ ಹೇಳ್ತೀವಿ ಭಗವಂತನಿರಬೇಕಾದ್ರೆ ಇಷ್ಟು ವಯಸ್ಸಿಂದ ಇಲ್ಲದೆ ಇದೊಂದು ಈಗ ಯಾಕೆ ಬಂತು ಹೌದು ಹೌದಲ್ಲ ಪ್ರಶ್ನೆ ಆಗಿದೆ ಭಗವಂತ ಸರ್ವಾಂತ್ರಯಾಮಿ ಎಲ್ಲಾ ಜಾಗದಲ್ಲೂ ಎಲ್ಲಾ ವಿಚಾರದಲ್ಲೂ ಒಂದೇ ರೀತಿಯಲ್ಲಿ ಇರ್ತಕ್ಕಂಥ ಭಗವಂತನ ಒಂದು ಶಕ್ತಿ ಅದು ಚೇಂಜಸ್ ಅಂತ ಬರೋದಿಲ್ಲ ಆ ಚೇಂಜಸ್ ಆದ್ರೆ ನಾವೇ ಆಗ್ಬೇಕು ಆ ಚೇಂಜಸ್ ಅಲ್ಲೂ ಕೂಡ ದೇವ್ರನ್ನೇ ಹೇಳ್ತೀವಿ ನಾವು ಬುದ್ಧಿ ಕೊಡ್ಲಿಲ್ಲ ದೇವರು ದೇವ್ರು ಮೋಸ ಮಾಡ್ಬಿಟ್ಟ ನನಗೆ ಮೊದ್ದೆಲ್ಲ ಚೆನ್ನಾಗಿತ್ತು ಯಾಕೆ ಹಿಂಗ್ ಮಾಡ್ದ ದೇವರು ಅಂತ ಕೊನೆಗೆ ತಗೊಂಡೋಗಿ ದೇವ್ರ ತಲೆ ಮೇಲೆ ಇಡ್ತೀವಿ ಹೌದು ಹಾಗಾಗಿ ಇನ್ನೊಂದು ವಿಚಾರವನ್ನ ಕೇಳಿದೆ ನೀನು ಏನು ತಂದೆ ತಾಯಿ ಮಗುವಿಗೆ ಕಾರಣಕರ್ತರು ಆ ಕಾರಣಕರ್ತರಲ್ಲಿ ನಾನ್ ಸಾಕಷ್ಟು ಸಲ ಹೇಳ್ತೀನಿ ತಾಯಿಯ ಮೂಲ ತಂದೆಯ ಮೂಲ ಈ ಮಗುನಲ್ಲಿ ಬಂದಿದೆ ಹೇಳ್ತೀನಿ ಕೆಲವರಿಗೆ ತುಂಬಾನೇ ಆಶ್ಚರ್ಯ ಆಗುತ್ತೆ ಹೆಂಗ್ರಿ ಸಾಧ್ಯ ಇದು ಇದು ಜೊತೆಗೆ ಇನ್ನೊಂದು ಸ್ಟೆಪ್ ಮುಂದಕ್ಕೆ ಹೋದ್ರೆ ಆತಂದು ಮೂರನೇ ತಲೆ ಮಾರ್ದು ಈ ಮಗುನಲ್ಲಿ ಬಂದಿದೆ ನೀವು ಮಾಡಿದ್ದು ನಿಮ್ಮ ಮಗಕ್ಕೆ ಸಿಗುತ್ತೆ ಅಂತ ಹೇಳ್ತೀವಿ ಅಂತ ಹೇಳ್ತೀವಿ ಹೌದು ಈಗ ಕೆಲವ್ರಿಗೆ ಏನ್ ಅನ್ಸುತ್ತೆ ಅಂದ್ರೆ ಕೇಳ್ತಿರೋದು ನಮ್ದು ಇವ್ರು ಹೇಳ್ತಿರೋದು ಅದು ಇದು ಹೇಗ್ ಸಾಧ್ಯ ಯಾರು ಹೇಳದೆ ಇವರು ಹೇಳ್ತಾ ಇದಾರಲ್ಲ ಯಾಕೆ ಅಂತ ಕೆಲವರಿಗೆ ಗಾಬರಿ ಕೂಡ ಆಗತ್ತೆ ಹೌದು ಆ ಸತ್ಯವನ್ನ ಇವತ್ತು ಅವರೇ ತಿಳ್ಕೊಳ್ಳೋ ರೀತಿಯಲ್ಲಿ ಹೇಳ್ಬಿಡೋಣ ಏನು ಅಪ್ಪೊಂದು ಪರ್ಸೆಂಟೇಜು ಮಗುನಲ್ಲಿ ಹೇಗೆ ಅಮ್ಮೊಂದು ಪರ್ಸೆಂಟೇಜು ಮಗುನಲ್ಲಿ ಹೇಗೆ ಇನ್ನೊಂದು ಮಗು ಹಿಂದಿನ ಜನ್ಮ ಮುಂದಿನ ಜನ್ಮ ಓದ್ ಜನ್ಮ ಹಿಂಗೆಲ್ಲ ಹೇಳ್ತಾರೆ ಯಾರು ಕೇಳಿಲ್ಲ ನೋಡಿಲ್ಲ ಗೊತ್ತಿಲ್ಲ ಈಗ ಅದು ನಮ್ಗೆ ಅರ್ಧಂಬರ್ದಾನೆ ಓದ್ ಜನ್ಮದ ಹಿಂಗ್ ಮಾಡಿದ್ದೆ ಹಿಂಗಾಯ್ತು ಅಂತ ಹೇಳಿದ್ರು ನಾವೇನ್ ಮಾಡೋಣ ಯಾರ ಮಾಡಿ ನನ್ಗೇನ್ ಗೊತ್ತು ಈಗ ಮಗು ಕೇಳಿದ್ರು ಏನ್ ಹೇಳ್ತಾರೆ ದೊಡ್ಡವ್ ಕೇಳಿದ್ರು ಓದ್ ಜನ್ಮದಲ್ಲಿ ಹಿಂಗ್ ಮಾಡಿದೆ ಅದಕ್ಕಿಂಗ್ ಆಗಿದೆ ಅಂದ್ರೆ ನಾವೇನ್ ನಮ್ಗೆ ಏನ್ ಗೊತ್ತು ಸ್ವಾಮಿ ಮಾಡಿರೋದು ನೀವ್ ಹೇಳ್ತೀರ ನನಗೆ ಒಪ್ಕೋಬೇಕಷ್ಟೇ ನನಗಂತೂ ಗೊತ್ತಿಲ್ಲ ಅಂತಾರಲ್ಲಿ ಅದನ್ನೇ ಬಿಡ್ತಾ ಇಲ್ವಲ್ಲ ಎಜುಕೇಶನ್ ಮೈಂಡ್ ಓಡ್ತಿರಲ್ಲ ಒಬ್ಬ ಸ್ವಲ್ಪ ಪರವಾಗಿಲ್ಲ ಅನ್ಕೊಂಡಿದೆ ಇದೀಯ ಅನ್ನೋ ಪ್ರಶ್ನೆ ಇಲ್ಲವೇ ಇಲ್ಲ ಅನ್ನೋ ವಿಚಾರ ಯಾವ ಕಾರಣಕ್ಕೂ ಕಾರ್ಯಕ್ರಮದಲ್ಲಿ ಬರೋದೇ ಇಲ್ಲ ಇದೆ ಇಲ್ಲ ಇಲ್ಲ ನಿಖರವಾದ ಸ್ಪಷ್ಟತೆ ಅಷ್ಟೇ ಕ್ವಶನ್ ಮಾರ್ಕ್ ಕ್ವಶನ್ ಮಾರ್ಕ್ ಅಂದ್ರೆ ಜನಕ್ಕೆ ಈಗಲೇ ತಲೆ ಕೆಟ್ಟು ಬೇಜಾರಾಗೋಗಿದೆ ಹೋಗಿದೆ ಯಾಕೆ ಭಯ ಆತಂಕ ಈ ಒಂದು ಸಮಸ್ಯೆಯಲ್ಲಿ ಇದೆಲ್ಲ ರೋಗ ರುಜಿನಿಗಳು ಸಾಯ್ತಾ ಇರೋದು ಇದ್ರ ಮಧ್ಯೆ ಜನಗಳಿಗೆ ಭಯ ಬಂದ್ಬಿಟ್ಟಿದೆ ಏನಾಗ್ತೀವೋ ನಾವು ಏನಾಗ್ಬಿಡುತ್ತೋ ಅನ್ನೋದ್ರಲ್ಲಿ ಅದರಲ್ಲಿ ನಾವು ಕ್ವಶನ್ ಮಾರ್ಕ್ ಹಾಕಿ ಬಿಡ್ಬಿಟ್ರೆ ಇನ್ನೂ ನಿದ್ದೆ ಮಾಡದೆ ಬಿಡ್ತಾರೆ ಬೈಕೊಂಡು ಕ್ವಶ್ಚನ್ ಮಾರ್ಕ್ ಯಾವ ಕಾರಣಕ್ಕೂ ಇಲ್ಲ ಹಾಗಂತ ನೀವು ಯೋಚನೆ ಮಾಡಬೇಕಾಗಿಲ್ಲ ಮತ್ತೇನು ಶಕ್ತಿವಂತರಾಗಿ ಧೈರ್ಯವಂತರಾಗಿ ಏನು ಪ್ರತಿಯೊಂದು ವಿಷಯದಲ್ಲೂ ಅದು ಬರಲಿ ಬಿಡಿ ಯಾವುದೋ ಒಂದು ಕೊರೋ ಯಾವುದು ಕೊರೋನಾನೋ ಏನೋ ಒಂದು ಕಡೆ ಇರಲಿ ಅದು ನಾವು ಶಕ್ತಿವಂತರಾಗಬೇಕು ಹೋರಾಡಬಾರ್ದು ಹೋರಾಡೋ ವಿಚಾರ ಅಲ್ಲ ಶಕ್ತಿ ಏನು ನನಗೆ ಯಾಕೆ ಯೋಚನೆ ಮಾಡಲಿ ನಾನು ಚೆನ್ನಾಗಿದ್ದೀನಿ ಹಾಗಂತ ಅನ್ಕೊಂಬಿಟ್ರೆ ಆಗಲ್ಲ ವಿಷಯನೂ ತಿಳ್ಕೊಬೇಕಲ್ವಾ ಸುಮ್ಮನೆ ಅನ್ಕೊಂಬಿಟ್ರೆ ಪಾಸ್ ಆಗ್ತೀನಿ ಅಂದರೆ ಬರೆದ ತಾನೇ ಪಾಸ್ ಆಗೋದು ನಾನು ಪಾಸ್ ಆಗ್ತೀನಿ ಆ ಥರ ಆಗಲ್ಲ ಹಾಗೆ ವಿಚಾರವನ್ನು ಸಂಕ್ಷಿಪ್ತವಾಗಿ ಹೇಳಬೇಕಾದಂಥ ವಿಷಯಕ್ಕೆ ಇದನ್ನ ಮೊದಲು ಹೇಳ್ಬಿಡ್ತೀನಿ ಏನು ತಂದೆ ಪಾಲು ಎಷ್ಟು ತಾಯಿ ಪಾಲು ಎಷ್ಟು ಮಗು ಪಾಲು ಎಷ್ಟು ಇದು ತಿಳ್ಕೊಂಬಿಟ್ರೆ ಅನುಕೂಲ ಆಗತ್ತೆ ತಾಯಿ ತಂದೆಗಳು ಅದರಲ್ಲೂ ತಾಯಿ ಅಂದ್ರೆ ಹೇಳ್ಬಿಡೋಣ ಏನಂತ ಮಕ್ಕಳನ್ನ ಗ್ರಹಿಸೋದು ಕಂಡಿಡಿಯೋದು ತಾಯಿ ಮಾತ್ರ ಜಾಸ್ತಿ ಇರತ್ತೆ ಅಂದ್ರೆ ತಂದೆದಿರಲ್ಲ ಅಂತಲ್ಲ ಕಮ್ಮಿ ಇರತ್ತೆ ಅದಕ್ಕೆ ಹೇಳ್ಬಿಟ್ರೆ ಇವ್ರಿಗೆ ಅರ್ಥ ಆಗತ್ತೆ ನೀವು ಅದಕ್ಕೋಸ್ಕರ ತಲೆ ಕೆಡಿಸ್ಕೊಂಡು ಎಲ್ಲೋ ಹೋಗಿ ಕೇಳಕ್ ಹೋಗ್ಬೇಡಿ ಹೇಳ್ತೀನಿ ಇವತ್ತು ತಿಳ್ಕೊಂಬಿಡಿ ಇದನ್ನು ಸ್ವಲ್ಪ ದಯವಿಟ್ಟು ನಿನ್ನೆ ಏನೇನು ಮೆನು ಮಾಡಿ ತಿಂತೀರಾ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಒಂದು ಇದ್ದರೆ ದಯವಿಟ್ಟು ಫೋನ್ ಮಾಡಿ ಅಂತ ಹೇಳಿದ್ದೆ ನೋಡೋಣ ಅಕಸ್ಮಾತ್ ಅಂತ ಹೇಳಿದ್ರೆ ಅದಕ್ಕೆ ಉತ್ತರ ಕೊಡ್ತೀನಿ ಅದೇ ರೀತಿ ನಿಮ್ಮ ಮಕ್ಕಳನ್ನು ಸ್ವಲ್ಪ ಸ್ಟಡಿ ಮಾಡೋದು ಮಗಳಾಗಲಿ ಮಗ ಆಗಲಿ ಗುರುಗಳು ಹೇಳಿರೋದ್ರಲ್ಲಿ ನಿಜಕ್ಕೂ ನಮಗೆ ಉತ್ತರ ಸಿಗುತ್ತಾ ಅಂತ ಅಂದ್ಕೊಂಡು ಅದನ್ನು ಒಮ್ಮೆ ಕರೆ ಮಾಡಿ ನಾನು ಹೇಳಬೇಕು ಇಲ್ಲ ಅವರುಗಳೇ ಇದು ಸತ್ಯ ಇನ್ನೇನು ಅಲ್ಲ ಕರ್ಮ ಧರ್ಮ ಹೇಳಲ್ಲ ನಾನು ಊಟದ ಬಗ್ಗೆ ಊಟ ಮಲಗೋದು ಊಟ ಮಲಗೋದು ಮಂಡಿ ನೋವು ಮೂರು ಮಗನಲ್ಲಿ ಬರುತ್ತೆ ಬಂದಿದೆ ಇದಕ್ಕೆ ಸರಿ ಮಾಡೋದು ಅದೇ ಪ್ರಶ್ನೆ ಹಂಗಂತ ಈಗಲೇ ನಾನು ಹೇಳಕ್ಕಾಗಲ್ಲ ಕಾರಣಗಳು ಹೇಳ್ತಾ ಹೋಗ್ತೀನಿ ನೀವು ಹುಡುಕ್ತಾ ಹೋಗಿ ಹುಡುಕೋದು ಅಂದ್ರೆ ಏನು ಇವನಲ್ಲಿ ನಮ್ ಮಗುನಲ್ಲಿ ಇತರ ಆಗ್ತಾ ಇದೆಯಾ ಇಲ್ವಾ ಎಸ್ ಏಳನೇ ಕ್ಲಾಸ್ ಚೆನ್ನಾಗಿ ಓದ್ದ ಸ್ವಾಮಿ ಹೈಸ್ಕೂಲ್ ಬಂದ ಹಿಂಗಾದ ಕಾಲೇಜಿಗೆ ಬಂದ ಹಿಂಗಾದ ಹೌದಾ ತುಂಬಾ ಇದು ಅದಕ್ಕೋಸ್ಕರವಾಗಿ ನಾಲ್ಕೊಂದು ನಾಲ್ಕು ನಾಕೆರಲಿ ಎಂಟು ನಾಲ್ಕು ಮೂರ್ಲಿ ಹನ್ನೆರಡು ಈ ಹನ್ನೆರಡು ಈ ರಹಸ್ಯ ಇದೆ ಅಷ್ಟೇ ನಾಲ್ಕು ಮೂರ್ಲಿ ಹನ್ನೆರಡರಲ್ಲಿ ನಿಮ್ಮ ಮಗುವಿನ ಅಡ್ರೆಸ್ಸು ನಿಮ್ಮ ಪಾಲು ಎಷ್ಟಿದೆ ಅಂತ ಗೊತ್ತಾಗತ್ತೆ ಅದನ್ನೇ ಇವತ್ತು ನಾವು ಹೇಳ್ಬೇಕಾಗತ್ತೆ ಅಷ್ಟೇ ಹೇಳ್ಬಹುದಾ ಏನದು ಅಂದ್ರೆ ಮೊದಲನೇ ಭಾಗ ಮೊದಲನೇ ಮಗುವಿನ ಮೊದಲನೇ ಭಾಗ ಹುಟ್ಟಿದ ದಿನದಿಂದ ಅಥವಾ ಮಗು ಗರ್ಭಾವ್ಯವಸ್ಥೆಯಲ್ಲಿ ಇರುವ ದಿನದಿಂದ ಅಲ್ಲಿಂದನೇ ಪ್ರಾರಂಭ ಆಗುವಂತ ಲೆಕ್ಕಾಚಾರಕ್ಕೆ ಮಿನಿಮಮ್ ಒಂದು ಗರ್ಭವತಿಯಾದ ಒಂದು ಐದು ಆರನೇ ತಿಂಗಳಿಂದ ಮುಂದಕ್ಕೆ ಎಲ್ಲಿವರೆಗೂ ನಾಲ್ಕು ವರ್ಷ ಅಂದ್ರೆ ಮಗು ಹುಟ್ಟಿದ ಮೂರುವರೆ ವರ್ಷ ಅದ್ರ ಹಿಂದೆ ಒಂದು ಆರು ತಿಂಗಳು ಒಂದು ತಿಂಗಳು ಆ ಕಡೆ ಈ ಕಡೆ ನಿಖರವಾಗಿ ನೇರ ಹೇಳಕ್ ಆಗಲ್ಲ ಹಾಗಾಗಿ ಯಾಕೆ ಇದನ್ನು ಹೇಳಕ್ಕಾಗಲ್ಲ ಅಂತ ನೀನ್ ಬೇರೆ ಪ್ರಶ್ನೆ ಕೇಳಬೇಡ ಅಲ್ಲ ಇಷ್ಟೆಲ್ಲ ಹೇಳಿ ಅದೊಂದು ಸ್ವಲ್ಪ ಹೇಳ್ಬಿಡಿ ಗುರುಗಳೇ ಅಂತ ಅಂದ್ಕೊಳ್ಬಿಟ್ಟು ಯಾಕೆ ಅಂದ್ರೆ ಅದಕ್ಕೂ ಒಂದು ವಿಚಾರ ಹೇಳ್ಬಿಡ್ತೀನಿ ಪ್ರಪಂಚದ ಇತಿಹಾಸದಲ್ಲಿ ವೈಜ್ಞಾನಿಕವಾದ ವಿಜ್ಞಾನಿಗಳಿಂದ ಹಿಡಿದು ಜ್ಯೋತಿಷಿಗಳಿಂದ ಹಿಡಿದು ಪ್ರತಿಯೊಬ್ಬರು ಯಾರೇ ಆಗಲಿ ಮೂರು ವಿಷಯದಲ್ಲಿ ಯಾವ ಕಾರಣಕ್ಕೂ ಓಡಿ 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 ನೋಡಿ 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 ಕೈ ಬಿಟ್ಬಿಟ್ಟಿದ್ದಾರೆ ವಿಜ್ಞಾನಿಗಳಾದರು ಜ್ಯೋತಿಷಿಗಳಾದರು ಋಷಿ ಮುನಿಗಳಂತೂ ಬಂದಿಲ್ಲ ಇದಕ್ಕೆ ಜ್ಯೋತಿಷಿಗಳು ತಗೊಳ್ಳೇಬೇಕು ಯಾಕಂದ್ರೆ ತಾನೇ ಮ್ಯಾಥಮೆಟಿಕ್ಸ್ ಮಾಡೋದು ಹಾ ದಶಾಭುಕ್ತಿ ದಶಾಭಕ್ತಿ ಜ್ಯೋತಿಷಿ ಅದಕ್ಕೆ ಜ್ಯೋತಿಷಿಗಳು ತಗೊಂಡಿದ್ದೀನಿ ಋಷಿಮುನಿಗಳು ಇದಕ್ಕೆ ಎಂಟ್ರಿ ಆಗಿಲ್ಲ ಯಾಕೆ ಅಂದ್ರೆ ಅವ್ರಿಗೆ ಗೊತ್ತು ಇದು ಹೇಳೋದು ಅಲ್ವೇ ಅಲ್ಲ ಅಂತ ಆದ್ರೆ ಇವ್ರು ಹೇಳ್ತಾ ಇದಾರಲ್ಲ ಅದಕ್ಕೆ ಅವ್ರಿಗೊಂದು ಮಾರ್ಸ್ಕೊಡೋಣ ಕೊಡೋಣ ಅಂತ ಅಂದ್ರೆ ತಪ್ಪಲ್ಲ ಅವ್ರದ್ದು ಒಂದು ಮ್ಯಾಥಮೆಟಿಕ್ಸ್ ನಡೀಲಿ ಅಲ್ವಾ ಹಾಗೆ ಆ ಮ್ಯಾಥಮೆಟಿಕ್ಸು ಎಷ್ಟು ಮಟ್ಟಕ್ಕೆ ಸರಿ ಅಂತ ನಮ್ಮ ಜನಗಳ ಅರ್ಥ ಮಾಡ್ಕೊಳ್ಳೋವರೆಗೂ ಇದರಿಂದ ನಮ್ಮ ಜನ ಮುಕ್ತಿ ಒಂದಲ್ಲ ಜನಗಳಿಗೆ ಸತ್ತೋರ್ ಮೋಕ್ಷ ಸಿಕ್ಕಲ್ಲ ಇರೋರಿಗೆ ನೆಮ್ಮದಿ ಸಿಕ್ಕಲ್ಲ ಮೂರು ವಿಷಯ ಅಲ್ವಾ ಮೊದಲನೇದು ಆತ್ಮ ಜೀವಾತ್ಮ ಪರಮಾತ್ಮ ಇವು ಮೂರು ಸೇರಿ ಹುಟ್ಟು ಸಾವು ಇದೆರಡರ ಬಗ್ಗೆ ಯಾರ ಕಲ್ಲಾರು ನಿಕಟವಾಗಿ ನಿಖರವಾಗಿ ಗುರುಗಳೇ ಯಾರೇ ಆಗ್ಲಿ ಇಂಥ ದಿನನೇ ಮಗು ಹುಟ್ಟತ್ತೆ ಯಾರೇ ಆಗ್ಲಿ ಸಾಧ್ಯ ಇಲ್ಲ ಇಂಥ ದಿನನೇ ಸಾಯ್ತಾನೆ ಸಾಧ್ಯ ಇಲ್ಲ ಹುಟ್ಟೋದೇ ಇಲ್ಲ ಅಂದ್ರೆ ಹಾಗೆ ಈ ರೀತಿ ವಿಚಾರಗಳನ್ನ ತಗೊಳ್ತಾ ಹೋದ್ರೆ ಇದನ್ನ ನಿಕಟವಾಗಿ ಹೇಳಕ್ಕೇ ಆಗಿಲ್ಲ ಅಂದ್ರೆ ನಾವು ಭವಿಷ್ಯ ಹೇಳೋದು ಕೇಳೋದು ಅಂದ್ರೆ ಎಷ್ಟು ಮಟ್ಟಕ್ಕೆ ಸರಿಯಮ್ಮ ಸುಳ್ಳಿನ ವಿಚಾರ ಅಂತ ಗೊತ್ತಾಗತ್ತಲ್ಲೇ ಇದಕ್ಕೊಂದು ಸಣ್ಣ ಉದಾಹರಣೆ ಹೇಳ್ಬಿಡ್ತೀನಿ ಹೇಳ ಏನಾರ ಕೊರತೆ ಇದೆಯಾ ಗುರುಗಳೇ ಕಾಲರ್ ರೆಡಿ ಇದಾರೆ ಗುರುಗಳೇ ಹಲೋ ಹಲೋ ನಮಸ್ತೆ ಅಮ್ಮ ಯಾರ್ ಬಗ್ಗೆ ತಿಳ್ಕೋಬೇಕಿತ್ತು ಮನೆ ಬಗ್ಗೆ ಕೇಳಬೇಕಾಗಿತ್ತು ನಿಮ್ ಹೆಸರು ನನ್ನ ಹೆಸರು ತುಳಸಿ ಅಂತ ನಿಮ್ದು ಲಗ್ನ ತಿಥಿ ನಕ್ಷತ್ರ ಗೊತ್ತಿದ್ಯಾ ಅಣ್ಣವ್ರದ್ದು ಗೊತ್ತು ಹೇಳ್ಬೋದಾ ನಿಮ್ದು ಗೊತ್ತಿಲ್ವಾ ಗೊತ್ತಿಲ್ಲ ಅಣ್ಣವ್ರದ್ದು ಗೊತ್ತು ಯಾರ ಬಗ್ಗೆ ತಿಳ್ಕೋಬೇಕಿತ್ತು ನೀವು ಮನೆ ಬಗ್ಗೆ ಕೇಳಬೇಕಾಗಿತ್ತು ಅಮ್ಮ ಮನೆ ತುಂಬಾ ಪ್ರಾಬ್ಲಮ್ಸ್ ಇದಾವೆ ಕೊಡೋದಾ ಗುರುಗಳೇ ಹಲೋ ನಮಸ್ಕಾರ ಗುರುಜಿ ಏನಮ್ಮ ನಿದ್ದೆ ಮಾಡಿ ಎದ್ದಂಗ್ ಮಾತಾಡ್ತಿದ್ಯಲ್ಲ ನಿದ್ದೆ ಮಾಡಿದ್ಯಾ ತಾಯಿ ಇಲ್ಲ ಗುರುಜಿ ನಿದ್ದೆ ಮಾಡಿಲ್ಲ ಹೇಳಿ ಅಂತ ಏನು ಹೇಳೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ನಾನು ಅದಕ್ಕೆ ಹಂಗಂದೆ ಅಷ್ಟೇ ಓಕೆ ಏನು ಓದಿದ್ಯಾ ನೀನು ನಂದು ಬಿಎ ಕಂಪ್ಲೀಟ್ ಆಗಿದೆ ಗುರುಜಿ ಮದುವೆ ಆಗಿದ್ಯಾ ಆ ಆಗಿದೆ ಎಷ್ಟು ವರ್ಷ ಆಯ್ತು ಆ 8 ವರ್ಷ ಆಯ್ತು ಯಾವ ಮದುವೆ ಆಗಿದ್ದು ವಾರ ಭಾನುವಾರನೇ ಮದ್ವೆ ಆಗ್ಬೇಕು ಅಂತ ಆಸೆಯಿಂದ ಆಗಿದ್ದ ಅಥವಾ ಹೇಳಿದ್ರು ಪುರೋಹಿತು ಒತ್ತಾಯ ಅಲ್ಲ ಮದ್ವೆ ಮುಂಚೆನೆ ಹಿಂಗ ಆಗ್ಬಿಟ್ರೆ ಹೆಣ್ ಕೊಡಕ್ ಮುಂಚೆನೆ ಅವ್ರಿಗೆ ಅಧಿಕಾರ ಕೊಟ್ಬಿಟ್ರೆ ಕತೆ ಏನು ಹೆಣ್ಣೊಂದು ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ ಹೆಣ್ಣು ಕೊಡೋರು ಕನ್ಯಾದಾನ ಮಾಡೋರು ಹೇಳ್ದಂಗ್ ಕೇಳಬೇಕು ಗಣ್ಣವರು ಗುಂಡೂರ್ ಹೇಳ್ದಂಗೆ ಹೆಣ್ಣೋರ್ ಕೇಳ್ತಾರೆ ಅಂದ್ರೆ ದೌರ್ಬಲ್ಯ ಅವಾಗಿಂದ ಅಲ್ಲ ಯಾಕೆ ಯಾಕದು ದಾರ ಎರದ್ ಕೊಡೋರು ಹೆಣ್ಣಿನ ತಂದೆ ತಾಯಿ ಹೌದು ಹೆಣ್ಣಿನ ಭವಿಷ್ಯವನ್ನ ಹೆಣ್ಣಿನ ಜೀವನವನ್ನ ಕಾಯೋರು ಕೇಳೋರು ಹೆಣ್ಣಿನ ತಂದೆ ತಾಯಿ ಗುಂಡನೋರು ಕೇಳಿದ್ರು ಅಂತ ಮದುವೆ ಮಾಡ್ಕೊಟ್ಬಿಟ್ಟು ಅಂದ್ರೆ ಮದುವೆ ಮಾಡ್ಕೊಂಡು ಹೆಣ್ಣಿನ ಕತೆ ಏನು ಅಮ್ಮ ಬೇಜಾರಾಯ್ತಾ ಅರ್ಥ ಆಯ್ತಾ ಅಲ್ಲ ನಾನು ಹೇಳಿದ್ದು ನಿನ್ಗೆ ಇದು ಸರಿ ಹೇಳಿದ್ದು ಯಾಕೆ ಯಾಕೆ ಇದೇನಮ್ಮ ಇದು ಹೇಳ್ದಂಗೆ ಯಾಕೆ ಕೇಳ್ಬೇಕು ಒಳ್ಳೆ ಕಥೆ ಅಲ್ಲ ಗುರುಜಿ ಅಮ್ಮ ಹೆಣ್ಣಿಲ್ಲದೆ ಪ್ರಪಂಚ ಯಾವ ಕಾರಣಕ್ಕೂ ಇಲ್ಲ ಹೆಣ್ಣೇ ಪ್ರಥಮ ಗಂಡು ಯಾವ ಕಾರಣಕ್ಕೂ ಆಪ್ಷನ್ ಇಲ್ಲ ಬೇಕಾದ್ರೆ ಎಷ್ಟು ಲಕ್ಷ ಜನ ಬರ್ ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ ಗಂಡು ಅಷ್ಟೇ ಭೂಮಿ ತಾಯಿ ಹೆಣ್ಣು ನಮಗೆ ಜನ್ಮ ಕೊಟ್ಟ ತಾಯಿ ಹೆಣ್ಣು ನಮ್ಮ ಜೀವನ ಪರ್ಯಂತ ನಮ್ಮ ಜೊತೆಯಲ್ಲಿ ಅನುಭವಿಸ್ತಕ್ಕಂಥದ್ದು ಹೆಣ್ಣು ಯಂಗಮ್ಮ ಗಂಡು ಪ್ರಾಧಾನ್ಯತೆ ಯಾಕಮ್ಮ ಗಂಡು ಹೇಳ್ದಂಗೆ ಕೇಳಬೇಕು ಏನು ಯಾವ ಶಾಸ್ತ್ರದಲ್ಲಿದೆ ಯಾವ ಧರ್ಮದಲ್ಲಿದೆ ಇದು ಅಂದ್ರೆ ನಾನು ಆರ್ಡರ್ ಮಾಡ್ತಾ ಇಲ್ಲ ಧರ್ಮದಲ್ಲಿ ಯಾವುದೇ ವ್ಯಕ್ತಿ ಹೆಣ್ಣಿಗೆ ನಾನೇ ಅಂತ ಏನಾದ್ರು ಗಂಡು ಮನೆಯಲ್ಲಿ ಇದ್ದರೆ ಆ ಮನೆಯಲ್ಲಿ ಹೆಣ್ಣಿಗೆ ದುಃಖ ಪ್ರಾಪ್ತಿ ಆಗತ್ತೆ ಆ ದುಃಖದಿಂದ ಮನೆಯಲ್ಲಿ ಅವನು ಎಷ್ಟೇ ಕೋಟಿ ವಂತಾದರೂ ಅವನ್ ನೆಮ್ಮದಿಯಾಗಿರಕ್ಕಾಗಲ್ಲ ಇದು ನಮ್ಮ ಭಾರತ ದೇಶದ ಧರ್ಮ ಯುದ್ಧ ಇದು ಯಾವ ಮನೆಯಲ್ಲಿ ಹೆಣ್ಣು ಸುಖವಾಗಿ ಖುಷಿಯಾಗಿ ನೆಮ್ಮದಿಯಾಗಿ ಆರೋಗ್ಯವಾಗಿ ಇರ್ತಾಳೋ ಆ ಮನೆ ನಿಜಕ್ಕೂ ಧರ್ಮದ ಮನೆಯಾಗತ್ತೆ ಶಾಸ್ತ್ರದ ಮನೆಯಾಗತ್ತೆ ಇದನ್ನ ತಿಳ್ಕೋಬೇಕು ನಾವು ಇವತ್ತು ನಾವು ಈಗ ಅನುಭವಿಸ್ತಾ ಇರೋದಕ್ಕೆ ಕಾರಣ ಹೆಣ್ಣು ಮಕ್ಕಳು ಇದು ಧರ್ಮಕ್ಕೆ ಬಂದೇ ಬರುತ್ತೆ ಗಂಡು ಮನೆಯ ಹೊರಗಡೆ ದುಡಿಯುವುದು ಧರ್ಮದಲ್ಲಿರೋದು ಹೆಣ್ಣು ಮನೆಯನ್ನ ಪಾಲನೆ ಮಾಡೋದು ಧರ್ಮದಲ್ಲಿರೋದು ಇವತ್ತು ಇದೆರಡಕ್ಕೂ ಮೀರಿ ಹೊರಟೋಗಿದ್ದೀವಿ ನಾವು ಸಮಾನತೆ ಇದು ನಮ್ಮ ದೇಶ ಇವತ್ತು ಈ ಮಟ್ಟಕ್ಕೆ ಅನುಭವಿಸೋ ಕಾರಣ ಆಗಿರೋದು ಯಾಕೆ ಅಂದ್ರೆ ಇವರಿಬ್ಬರ ಒಂದು ಹೋರಾಟದಲ್ಲಿ ಹುಟ್ಟುವ ಮಗು ಅಂದ್ರೆ ಈ ಸಮಾಜ ಮಕ್ಕಳು ಎಷ್ಟು ಮಟ್ಟಕ್ಕೆ ಆರೋಗ್ಯ ಇರ್ತಾರೆ ಸ್ವಲ್ಪ ಯೋಚನೆ ಮಾಡಿ ಹೆಣ್ಣು ದುಡಿಬೇಕು ಮನೇಲು ಬಂದು ದುಡಿಬೇಕು ಆ ಎರಡು ಕಡೆ ದುಡಿದ ಹೆಣ್ಣಿಗೆ ಹುಟ್ಟುವ ಮಗು ಆ ಮಗುವಿನ ಆರೋಗ್ಯ ನೆಮ್ಮದಿ ಎಷ್ಟು ಇರುತ್ತೆ ಸ್ವಲ್ಪ ಯೋಚನೆ ಮಾಡಿ ಈಗ ಪಾತ್ರ ಯಾರು ಜಾಸ್ತಿ ಆಯ್ತು ಗಂಡದ ಹೆಣ್ಣದ ಮತ್ತೆ ಅದಕ್ಕೆ ಮಾರ್ಕ್ಸ್ ಕೊಡಬೇಕು ಇಲ್ಲಿ ವಿಚಾರ ಇಷ್ಟೇ ಹೆಣ್ಣು ಅಂತಕ್ಕಂಥ ವಿಚಾರವನ್ನ ನಾವು ನಿಜಕ್ಕೂ ಎಷ್ಟು ಸಲ ಹೇಳಿದ್ರು ಕಮ್ಮಿನೇ ಅದಕ್ಕೋಸ್ಕರವಾಗಿ ಯಾರೇ ಕಾರಣಕ್ಕೂ ತಪ್ಪ ಯಾರು ಭಾವಿಸಬೇಡಿ ಯಾಕೆಂದರೆ ಹೆಣ್ಣು ಸರಿ ಗಂಡು ಸರಿ ಗಂಡು ಜಾಸ್ತಿ ಹೆಣ್ಣು ಜಾಸ್ತಿ ಪ್ರಶ್ನೆ ಮಾತಾಡ್ತಾಯಿಲ್ಲ ನಾನು ಆದರೆ ನಾವು ಭೂಮಿ ಪ್ರಪಂಚ ನೋಡಬೇಕು ಅಂದರೆ ಹೆಣ್ಣೆ ಮೂಲ ಕಾರಣವಾಗಿರತ್ತೆ ನಾವು ಕೂತಿದ್ದೀವಿ ನಿಂತಿದ್ದೀವಿ ಎಲ್ಲವೂ ಭೂಮಿ ಮೇಲೆ ನಿಂತಿದ್ದೀವಿ ಅಂದರೆ ನಾವು ಪ್ರಾಧಾನ್ಯತೆ ಕೊಟ್ಟಾಗ ನಮ್ಮ ದೇಶದಲ್ಲಿ ಸುಭಿಕ್ಷವಾಗಿರುತ್ತೆ ಧರ್ಮ ನೆಲೆಸತ್ತೆ ನಾವು ನೆಮ್ಮದಿಯಾಗಿ ಮಲ್ಕೋಬೇಕಾಗತ್ತೆ ಮತ್ತೆ ಬೆಳಿಗ್ಗೆ ಹೇಳಬೇಕಾಗತ್ತೆ ನಾವು ಧರ್ಮವನ್ನು ಬಿಟ್ಟರೆ ರಾತ್ರಿ ಮಲಗದೋ ಬೆಳಿಗ್ಗೆ ಹೇಳ್ತೀವ ಗೊತ್ತಿಲ್ಲ ಇದನ್ನ ನಿಜಕ್ಕೂ ಪ್ರತಿಯೊಬ್ರು ಅರ್ಥ ಮಾಡ್ಕೊಳ್ಳಿ ಎಷ್ಟೋ ಲಕ್ಷಾಂತರ ಜನ ಮಲಗಿದವ್ರು ಬೆಳಗ್ಗೆ ಹೇಳಲ್ಲ ಆದ್ರೆ ನಾವು ರಾತ್ರಿ ಮಲಗಿದ ಬೆಳಗ್ಗೆ ಎದ್ದಿದ್ದೀವಿ ಈಗ ನಾವು ಮಾತಾಡ್ತಾ ಇದ್ದೀವಿ ನೀವು ಕೇಳಿಸ್ತಾ ಇದ್ದೀರಾ ಅಂತಂದ್ರೆ ನಾವೆಷ್ಟು ಪುಣ್ಯವಂತರು ಈ ಭೂಮಿ ತಾಯಿಗೆ ನಾವೆಷ್ಟು ಲಕ್ಷ ನಮಸ್ಕಾರ ಮಾಡಬೇಕು ಈ ಭೂಮಿ ತಾಯಿ ಎಷ್ಟು ಕೃತಜ್ಞತೆಯಿಂದ ನಡ್ಕೋಬೇಕು ಅದಕ್ಕೆ ಹೋಲಿಕೆ ಕೊಡುತ್ತೆ ಹೆಣ್ಣನ್ನ ಈ ಹುಡುಗಿ ಹೇಳಿದ ಒಂದು ವಿಚಾರಕ್ಕೆ ಯಾಕೆ ಇಷ್ಟು ಮಾತಾಡದೆ ಅಂದ್ರೆ ಅಮ್ಮ ಅಮ್ಮ ಭಾನುವಾರದಲ್ಲಿ ಮಾಡುವಂತ ಮದುವೆಯ ತಂದೆ ತಾಯಿಗಳಿಗೆ ಒಂದು ದೊಡ್ಡ ನಮಸ್ಕಾರ ಹಾಕ್ಬೇಕು ಇನ್ನು ಮೇಲಾದರೂ ಈ ಕೊರೋನಾ ಬಂದು ಬುದ್ಧಿ ಕಲ್ತಿದಾರೆ ನಮ್ ದೇಶದ ಜನ ಅಂತ ಅನ್ಕೋತೀನಿ ನಾನು ಇನ್ನು ಮೇಲಾದರೂ ಬುದ್ಧಿ ಯಾಕೆಂದ್ರೆ ಕೊರೋನಾ ಬಂದ್ರದೇ ಬುದ್ಧಿ ಕಲಿಸೋದಕ್ಕೆ ಒಳ್ಳೆಯದು ಮಾಡೋದಿಕ್ಕೆ ಕೆಟ್ಟದು ಮಾಡೋದಕ್ಕಲ್ಲ ಯಾಕೆಂದ್ರೆ ನಿಮ್ಮ ಅಹಂಕಾರಗಳು ನಿಮ್ಮ ವೈಜ್ಞಾನಿಕವಾದ ವಿಚಾರಗಳು ಅತಿರೇಕಕ್ಕೆ ಹೋಗ್ತಾ ಇದೆ ಎಚ್ಚರಿಕೆ ಇದೀ ನಾನಿಲ್ಲಿ ನೀವು ಬಾಲ ಬಿಚ್ಚಬೇಡಿ ಎಲ್ಲವೂ ನನ್ನಿಂದೆ ಅಂತ ಅನ್ಕೋಬೇಡಿ ಅನ್ನೋ ಎಚ್ಚರಿಕೆ ಗಂಟೆ ಕೊಡ್ತಾ ಇದೆ ಇದು ಇದು ನಾವು ಒಳ್ಳೇದು ಅಂತ ತಿಳ್ಕೋಬೇಕೇ ಹೊರ್ತು ಮನುಷ್ಯನಿಗೆ ಕಷ್ಟ ದುಃಖ ಬರೋದು ಬುದ್ಧಿ ಕಲ್ಸಕ್ಕೆ ಇದನ್ನ ತಿಳ್ಕೊಂಡ್ರೆ ನಾವು ಬದುಕ್ತೀವಿ ಚೆನ್ನಾಗಿರ್ತೀವಿ ನೆಮ್ಮದಿ ಆಗಿರ್ತೀವಿ ಏನಾಗತ್ತೆ ಬಡೋ ಅಂತ ಹದಿನೇಳನೇ ತಾರೀಕು ಸರಿ ಹೋಗುತ್ತಾ ಇಪ್ಪತ್ತೊಂದಕ್ಕೆ ಸರಿ ಹೋಗುತ್ತಾ ಟಿವಿನಲ್ಲಿ ವಿನಲ್ಲಿ ಏನ್ ಹೇಳ್ತಾರೆ ಈ ಕುತೂಹಲ ಬೇಡ ಅದು ಯಾವಾಗಾರು ಸರಿ ಹೋಗ್ಲಿ ನಾವು ರೆಡಿ ಇರ್ಬೇಕು ಫೇಸ್ ಮಾಡಕ್ಕೆ ಇನ್ನು ಐದು ವರ್ಷ ಇರುತ್ತಾ ನೋಡೇ ಬೇಡ ಚಾಲೆಂಜ್ ಅಂದರೆ ನಮ್ಮ ಮನಸ್ಸಲ್ಲಿ ಅದನ್ನ ಅದನ್ನು ತೆಗೆಯೋದಕ್ಕೆ ಶಾಸ್ತ್ರ ಪುರಾಣಗಳಲ್ಲಿ ಯಾರು ಹೇಳೋಕ್ಕಾಗಲ್ಲ ಅದನ್ನ ಅವರು ಹೇಳ್ತಾರ ಅವರ ಹಣೆ ಬರ ಅವ್ರು ಹೇಳ್ಕೊಳ್ಳಿ ನೀವೇ ಕೇಳಕ್ಕೆ ಹೋಗ್ತೀರಾ ಅದನ್ನ ಯಾವಾಗ ಹೋಗ್ತಿರ ಸ್ವಾಮಿ ಪೂಜೆ ಮಾಡಿಸಿ ಸ್ವಾಮಿ ಎಲ್ಲಾಗತ್ತೆ ಆ ರೀತಿಯಾಗಿ ಪೂಜೆ ಹವನ ಹೋಮಗಳನ್ನು ಮಾಡಿ ನಮ್ಮ ದೇಶವನ್ನು ಸರಿ ಮಾಡ್ತೀನಿ ಅಂತಕ್ಕಂಥ ವಿಚಾರ ಇದ್ರೆ ನಮ್ಮ ಕರ್ನಾಟಕಕ್ಕೆ ಯಾಕೆ ಈ ದೌರ್ಭಾಗ್ಯ ಏನು ಬೇಕು ಅದಲ್ಲ ಇಡೀ ದೇಶವನ್ನೇ ಸರಿ ಮಾಡ್ಬೋದಾಗಿತ್ತು ಈಗ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ಮುಂದಿನ ಭವಿಷ್ಯ ಅನ್ನೋದನ್ನ ಕೇಳೋದನ್ನ ನಮ್ಮ ಜನ ಬಿಟ್ಟರೆ ಈ ರೀತಿಯಾದ ದುರ್ಗತಿಗಳು ನಮ್ಮಲ್ಲಿ ಕಮ್ಮಿ ಆಗ್ತಾ ಹೋಗತ್ತೆ ಯಾವುದೇ ವಿಷಯ ಆಗ್ಲಿ ದುರ್ಗತಿಗಳು ಮುಂದೆ ಏನಾಗುತ್ತೆ ಕೇಳಕ್ಕೆ ಹೋಗ್ಬೇಡಿ ದಯವಿಟ್ಟು ಈಗ ಏನಾಗಿದ್ದೀವಿ ಕೇಳಿ ಯಾವುದೇ ವಿಷಯದಲ್ಲಿ ಒಳ್ಳೇದಾಗ್ಲಿ ಅದಕ್ಕೆ ಅಮ್ಮ ಈಗ ನೀನು ಕೇಳಿದ್ದು ನಿಮ್ ತಂದೆ ಮನೆ ವಿಷಯನ ಗುರುಗಳೇ ಕರೆ ಕಟ್ಟಾಗಿದೆ ಗುರುಗಳೇ ಮತ್ತೊಬ್ರು ಕಾಲರ್ ಇದ್ದಾರೆ ಹಲೋ ಹಲೋ ಅಮ್ಮ ನಿಮ್ಮ ಹೆಸರು ನಮಸ್ತೆ ಮೇಡಂ ನನ್ನ ಹೆಸರು ವೀಣಾ ಅನ್ಬಿಟ್ಟು ಬೆಂಗಳೂರಿಂದ ಯಾರ ಬಗ್ಗೆ ತಿಳ್ಕೊಬೇಕಿತ್ತು ವೀಣಾ ಅವ್ರೆ ನನ್ ಮಗನ್ ನಕ್ಷತ್ರದ ಬಗ್ಗೆ ಕೇಳಬೇಕಿತ್ತು ಮೇಡಂ ಓಕೆ ಲಗ್ನ ತಿಥಿ ನಕ್ಷತ್ರ ತಿಳಿಸಿ ಉತ್ತರ ಪದ್ರ ನಕ್ಷತ್ರ ಲಗ್ನ ಮೀನ ರಾಶಿ ಮೀನ ಲಗ್ನ ತಿಥಿ ದಶಮ ತಿಥಿ ಶುಕ್ಲ ಪಕ್ಷ ಒಂದೇ ಪದ ಗುರುಗಳಿದ್ದಾರೆ ಮಾತಾಡಿ ಮಾ ಹಲೋ 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 ನಮಸ್ತೆ ಗುರುಜಿ ಹೇಳಿ ಮಾ ನಮ್ಮ ಮಗನ್ ಬಗ್ಗೆ ಕೇಳ್ಬೇಕಾಯ್ತು ಏನ್ ಮಾಡ್ತಾನೆ ಮಗ ಹಾ ಪ್ರತಿ ಪ್ರತಿ ಇವತ್ತೈದ ಗುರುಜಿ ಏನ್ ಹೆಸ್ರಿಟ್ಟಿದೀರಾ ಧನುಷ್ ಅಂತ ಹೆಸರಿ ಇಟ್ಟಿದ್ದೀವಿ ಏನ್ ಕಾರಣಕ್ಕೆ ಧನುಷ್ ಅಂತ ಇಟ್ರಿ ಅದು ನಮ್ಮತ್ತೆ ಇತ್ತು ಧನಲಕ್ಷ್ಮಿ ಅಂತ ಇತ್ತು ಗುರುಜಿ ಅದು ಅದೇ ಹೆಸರು ಬಂತು ಅಂತ ಅವಾಗ ಗುರುಜಿ ಅದೇ ಹೆಸರು ಬಂದಿಲ್ಲ ನೀವು ತಗೊಂಡಿರೋದು ಅದ್ರಲ್ಲೂ ಸುಳ್ಳಲ್ಲಪ್ಪ ನೀವು ಹೇಳೋದಕ್ಕೆಲ್ಲ ಕಥಾಸ್ತವ್ ನೋಡ್ಬೇಕು ಇವಾಗ ನಾವು ಅದ್ರಲ್ಲೂ ಒಂದ್ ಸುಳ್ಳು ಅಜ್ಜಸ್ಟ್ಮೆಂಟು ಒಟ್ಟಿನಲ್ಲಿ ನಿಮ್ಮ ಅತ್ತೆ ಹೆಸರು ಇರ್ಲಿ ಅಂತ ಅಲ್ಲ ಕಣಮ್ಮ ಇದು ಎಷ್ಟು ಮಟ್ಟಕ್ಕೆ ಸರಿ ಒಬ್ಬ ಮನುಷ್ಯನ ಹೆಸರನ್ನ ಇನ್ನೊಬ್ಬರಿಗೆ ವರ್ಗಾವಣೆ ಮಾಡಿ ಏನದ್ರಿಂದ ಉಪಯೋಗ ಪಡ್ಕೊತೀವಿ ಅಂತ ನಮ್ ಜನಕ್ಕೆ ಇದು ಅರ್ಥ ಆಗ್ತಾ ಇಲ್ಲ ನೆನಪು ಗುರುಗಳ ಏನ್ ನೆನಪು ಜೀವನ್ ಪರ್ಯಂತ ಹುಡುಗನ್ ಕತೆ ಹೇಳೋ ಇವ್ರ ನೆನಪು ತಗೋ ಸಚಿನ್ ತೆಂಡೂಲ್ಕರ್ ಅಂತ ಇಟ್ಬಿಟ್ರೆ ಎಲ್ಲಾ ಸಂಚಾರಿ ಹೊಡಿತಾರ ಹಾಗೆಲ್ಲ ಗರಿ ಮತ್ತೆ ಹೆಂಗ ಅದರ್ಥ ಯೋಚನೆ ಮಾಡ್ಬೇಕಮ್ಮ ಯಾರು ಅಲ್ಲ ನಿನ್ಗೆ ತಪ್ಪು ಎಲ್ಲ ಇದೆ ತೋರಿಸ್ತಾ ಇದ್ದ ಬೇಜಾರ್ ಮಾಡ್ಕೋಬೇಡ ದಯವಿಟ್ಟು ಪ್ರತಿಯೊಬ್ರು ಅರ್ಥ ಮಾಡ್ಕೊಳ್ಳಿ ಹಿರಿಯರ ಹೆಸರನ್ನ ಇಡಬೇಕು ಇಡಬಾರದು ಅಂತಿಲ್ಲ ಧರ್ಮದಲ್ಲಿ ಇಡಬೇಕು ಅಂತಿದೆ ಆದರೆ ಅದನ್ನ ಆಚರಣೆಗೆ ತರಬೇಡಿ ಇದು ಸತ್ಯ ಹಿರಿಯರ ಹೆಸರು ಋಷಿಗಳ ಹೆಸರು ನದಿಯ ಹೆಸರು ಮನೆಯ ಹಿರಿಯಲ್ಲಿ ಚೆನ್ನಾಗಿ ಬಾಳಿ ಬದುಕಿದವರ ಹೆಸರು ನಾಮಕರಣದಲ್ಲಿ ಮಾಡಬೇಕಾದಂತಹ ಇದೆ ಆದರೆ ಆಚರಣೆಗೆ ಬರೋದು ಇದ್ದು ಬರಲ್ಲ ಮಗುವಿಗೆ ಯಾವ್ದೋ ಒಂದು ಆಶೀರ್ವಾದ ಸಿಗಲಿ ಅಂತ ಮಾಡ್ತಕ್ಕಂಥ ಮೂಲ ವಿಚಾರ ಇದು ಧರ್ಮದಲ್ಲಿ ಇರ್ತಕ್ಕಂಥ ವಿಷಯ ಇದನ್ ತಿಳ್ಕೊಳ್ಳಿ ಏನ್ ಕೇಳ್ಬೇಕಮ್ಮ ನಿಮ್ ಮಗನ್ ಬಗ್ಗೆ ತಾಯಿ ಸ್ವಲ್ಪ ನೀನ್ ಕೇಳಿದ್ದು ಮಗನ ವಿಷಯ ಮಗನ ವಿಷಯ ಎಷ್ಟು ಎಷ್ಟು ವಯಸ್ಸು ಅನ್ ಹೇಳಿದ್ ನೀನು

ಅದು ಪೋಲಿಯೋದಿಂದನೋ ಜ್ವರ ಬಂದಿತ್ತೋ ಇನ್ನೊಂದೋ ಇನ್ನೊಂದೋ ಏನೋ ಒಂದು ಆಗಿರತ್ತೆ ಅಂಗಹೋನತೆ ಬಂತು ಅಲ್ಲ ಈಗ ಮದುವೆ ಮಾಡ್ಕೊಳ್ಬೇಕಾದ್ರೆ ಇವರಿಗೆ ಹೆಣ್ಣು ಕೊಟ್ಟಂತ ತಂದೆ ತಾಯಿಗಳು ಇದಕ್ಕೆ ಕಾರಣ ತಿಳ್ಕೊ ಮದುವೆ ಮಾಡ್ಲಿಕ್ಕೆ ತೊಂದ್ರೆ ಇಲ್ಲ ಅಂಗಹೂನತೆ ಮದುವೆ ಆಗಬಾರ್ದು ಅಂತಿಲ್ಲ ಹೆಣ್ ಕೊಡ್ಬೇಕು ಮದ್ವೆ ಆಗಬೇಕು ಅಂತ ಮನೇನೆ ಬೆಳಗಿಸ್ಬೇಕು ಅಲ್ವಾ ಆದರೆ ಕಾರಣ ತಿಳ್ಕೊಬೇಕಾ ಬೇಡವಾ ನಾಳೆ ಹುಟ್ಟುವ ಮಗುವಿನಲ್ಲಿ ಈ ಸಮಸ್ಯೆಯಾದ ಮಗು ಹುಟ್ಟತ್ತೆ ಅಂತ ತಿಳ್ಕೊಳ್ಳುವಂತಹ ವಿಚಾರ ಬಂದ್ರೆ ನಿಜಕ್ಕೂ ಇದನ್ನು ತಿಳಿಬೇಕು ಹೌದು ಈಗ ಉತ್ತರಾಭಾದ್ರ ನಕ್ಷತ್ರಕ್ಕೆ ಮಹಾನುಭಾವನಾಗಿರ್ತಕ್ಕಂತಹ ಶನೇಶ್ವರ ಸ್ವಾಮಿ ನಿಮ್ಮ ಕುಟುಂಬದಲ್ಲಿ ರಾರಾಜಿಸ್ತಾ ಇದ್ದಾರೆ ನಿಮ್ಮ ಯಜಮಾನರ ಕುಟುಂಬದಲ್ಲೂ ನಿಮ್ಮ ತಂದೆಯ ಮನೆಯ ಕುಟುಂಬದಲ್ಲೂ ರಾರಾಜಿಸ್ತಾ ಇದ್ದಾರೆ ಯಾಕೆಂದ್ರೆ ಆ ರೀತಿ ವ್ಯಕ್ತಿ ಜೊತೆಯಲ್ಲಿ ಈ ಮದುವೆ ಆಗಬೇಕು ಅಂದ್ರೆ ಇವರ ತಂದೆ ಮನೆಯಲ್ಲಿರ್ತಕ್ಕಂಥ ಗಿಫ್ಟ್ ಕೂಡ ಇದೆ ಯಾಕಂದ್ರೆ ಆ ಬ್ಯಾಲೆನ್ಸ್ ತಕ್ಕಂತೆ ಡೆಪಾಸಿಟ್ ಭಗವಂತ ಅಲ್ಲಿಗೆ ಅಲ್ಲಿಗೆ ತಂದು ಮ್ಯಾಚ್ ಮಾಡಿರ್ತಾನೆ ನಾವು ಅನ್ಕೋಬಹುದು ನಾವು ಅನ್ಕೊಂಡು ಮಾಡ್ಬಿಡ್ತೀನಿ ಚೆನ್ನಾಗಿರೋ ಹುಡುಗಿ ಮಾಡ್ಕೊಂಡ್ಬಿಡ್ತೀನಿ ಚೆನ್ನಾಗಿರೋ ಹುಡುಗರು ಆಗಲ್ಲ ಆದರೂ ಹುಳಿ ಅಲ್ಲ ಅಯ್ಯೋ ಬೇಡಪ್ಪ ಸುಮ್ಮನೆ ಸಾಕಾಗುತ್ತೆ ನಾನು ಅಂದಾಚಂದ್ ಚಂದ ಅನುಭವಸೇ ಅನುಭವಿಸ್ತಾ ಹೆಂಗ ಮಾಡ್ಕೊಂಡ್ಬಿಡ್ತೀನಿ ಈ ಮಟ್ಟಕ್ಕೆ ಬರ್ತೀವಿ ಪ್ಲಾನ್ ಮಾಡ್ಕೊಂಡು ಪ್ಲಾನ್ ಮಾಡ್ಕೊಂಡು ಹುಡುಗಿ ಹುಡುಕಿ ಪ್ಲಾನ್ ಮಾಡ್ಕೊಂಡು ಹುಡುಗನ ಹುಡುಕಿ ಮದುವೆ ಯಾವ ಕಾರಣಕ್ಕೂ ಊರ್ಜಿತ ಆಗೋದು ತುಂಬಾ ಕಷ್ಟ ಇದೆ ಯಾಕೆ ಪ್ಲಾನ್ ನಡೆಯಲ್ಲ ಇದೇ ಕರೋನಾ ಅದಕ್ಕೆ ಸರಿ ಹೋಗುತ್ತೆ ಈ ಪ್ಲಾನ್ ಮಾಡಕ್ಕೋರ ಕರೋನಾನೇ ಬರೋದು ಯಾವುದ್ರಲ್ಲಿ ಕುಟುಂಬದಲ್ಲಿ ಹಾಗೆ ಉತ್ತರಾಬಾದ ನಕ್ಷತ್ರಕ್ಕೆ ಇದು ಯಾಕೆ ಬಂತು ಅಂತ ಅಂತ ಲೆಕ್ಕಾಚಾರಕ್ಕೆ ತಗೊಂಡಾಗ ಇದನ್ನ ಹೇಳ್ತಾ ಇದ್ದೀನಿ ಈ ಸನೇಶ್ವರ ಸ್ವಾಮಿ ಅಂದ್ರೆ ನಾವೇನ್ ಮಾಡ್ತೀವಿ ದೇವರ ಮೇಲೆ ಹೋಗ್ತೀವಿ ಆದರೆ ಹಿರಿಯರಿಗೆ ಇವರು ಯಾವುದೇ ರೀತಿಯಲ್ಲಿ ಏನ್ ಮಾಡಬೇಕು ಹೇಗ್ ಮಾಡಬೇಕು ಅಂತ ಇವರು ಎರಡೂ ಕುಟುಂಬದಲ್ಲಿ ಇಲ್ಲ ಇಲ್ಲ ಅದಕ್ಕೆ ಈ ಮಗು ಅನುಭವಿಸ್ತಾ ಇದೆ ಅದಕ್ಕೆ ಇಡೀ ದೇಹ ಎಲ್ಲ ನೋವು 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 ಕೋಪ ಬೇಜಾರು ಅಷ್ಟಿಷ್ಟು ಅನುಭವಿಸ್ತಾ ಇಲ್ಲ ಹತ್ತೊಂಬತ್ತು ವರ್ಷ ಮಗುಗೆ ಇಲ್ಲಿವರೆಗೂ ತಿಳ್ಕೊಳಕ್ ಆಗಿಲ್ಲ ಅಮ್ಮ ಅರ್ಥ ಆಯ್ತಾ ಎಂತ ದೌರ್ಭಾಗ್ಯ ಲೆಕ್ಕ ಹಾಕೊಳ್ಳಮ್ಮ ನೀವೇನು ಅಡ್ಜಸ್ಟ್ ಮಾಡ್ಕೊಂಡು ಬದುಕಿ ಯಾಕೆ ಹೊಟ್ಟೆಲ್ ಹುಟ್ಟಿದ ಮಕ್ಕಳನ್ನ ಈ ರೀತಿಯಾಗಿ ಹಿಂಸೆಕ್ ಸಿಗಸ್ತಾರ ಸ್ವಲ್ಪ ಯೋಚನೆ ಮಾಡು ಬೇಜಾರಾಯ್ತಾ ಆಯ್ತಾ ಅರ್ಥ ಆಯ್ತಾ ಅಲ್ಲ ನನಗೆ ಹೇಳು ಸರಿ ಇಲ್ಲ ಹತ್ತೊಂಬತ್ತು ವರ್ಷದ ಹುಡುಗ ಈ ಹತ್ತೊಂಬತ್ತು ವರ್ಷದ ಹುಡುಗನ ಹಣೆಯ ಬರ ತಿಳಿಯೋದು ಈಗ ಅಂದ್ರೆ ಮೇಲೆ ಆ ಹುಡುಗನ್ ಸರ್ ಮಾಡಕ್ ಎಷ್ಟು ವರ್ಷ ಬೇಕು ಹೆಚ್ಚು ಕಮ್ಮಿ ಮೂರರಿಂದ ನಾಲ್ಕು ವರ್ಷ ಬೇಕು ಅದು ಮಾಡಕ್ಕಾದರೆ ಅಷ್ಟು ಸುಲಭ ಅಲ್ಲ ನಾನಲ್ಲ ನಾನು ಮೇಲ್ಪಟ್ಟವ್ರು ಬಂದ್ರೆ ಸರ್ ಮಾಡಕ್ಕಾಗಲ್ಲ ಆಗಲ್ಲ ಹಂಗಂತ ಬಿಟ್ಬಿಡಕ್ ಆಗಲ್ಲ ಸರಿ ಆಗಬೇಕು ಹತ್ತೊಂಬತ್ತು ನಾಕ್ ಇಪ್ಪತ್ ಮೂರು ಬೇಕು ಚೆನ್ನಾಗ್ ಆಗ್ಬಿಡ್ಬೇಕು ಚೆನ್ನಾಗಿ ಮದುವೆ ಮಾಡ್ಬಿಡ್ಬೇಕು ಚೆನ್ನಾಗಿ ಕೆಲ್ಸ ಸಿಕ್ಬಿಡ್ಬೇಕು ಅಂತ ಕಾತ್ರದಲ್ಲಿ ತಂದೆ ತಾಯಿಗಳಿಗೆ ದಯವಿಟ್ಟು ಈ ವಿಚಾರವನ್ನು ಅರ್ಥ ಮಾಡ್ಕೊಳ್ಳಿ ಮಕ್ಕಳ ಬಗ್ಗೆ ಹೆಣ್ಣಾಗ್ಲಿ ಗಂಡಾಗ್ಲಿ ದೂಷಣೆ ಮಾಡೋದು ಮಕ್ಕಳ ಬಗ್ಗೆ ಕೇಳಿ ಮನಸ್ಸು ಕೆಡಿಸ್ಕೊಳ್ಳೋದು ದಯವಿಟ್ಟು ಮಾಡಕ್ ಹೋಗ್ಬೇಡಿ ನಿಮ್ಮ ಮಕ್ಕಳು ಏನೇ ಅನುಭವಿಸ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ನೀವು ಕಾರಣ ಅಂದ್ರೆ ನೀವು ತಪ್ಪು ಮಾಡಿದ್ದೀರಾ ಅಂತಲ್ಲ ತಿಳ್ಕೊಳ್ದೇ ಇರೋ ತಪ್ಪು ಅಲ್ಲ ವಿಚಾರ ಹೇಳದೆ ಇರೋ ತಪ್ಪು ಯಾರು ಅಂದ್ ನಾವೇ ಕೇಳೋಣ ನೀವೆಲ್ಲೋ ಕೇಳಿದ್ರು ಅಲ್ಲಿ ಯಾಕ ಗೊತ್ತಿತ್ತೋ ಇಲ್ವೋ ಅದು ನನಗೆ ಗೊತ್ತಿಲ್ಲ ಈ ಸತ್ಯವನ್ನ ತಿಳ್ಕೊಳ್ಳೋವರೆಗೂ ನನಗೆ ಏನಕ್ಕೆ ಬೇಜಾರಾಯ್ತು ಅಂದ್ರೆ ಮೊದಲನೇ ಕಾಲೇನು ಅದಕ್ಕೆ ಅಷ್ಟೊತ್ತು ಮಾತಾಡಿದೆ ಈಗ ಈ ಹುಡುಗ ಹತ್ತೊಂಬತ್ತು ವರ್ಷಕ್ಕೆ ರಿಪೇರಿ ಮಾಡಕ್ಕೆ ಆಗಲ್ಲ ಇವ್ರ ಕೈಲಿ ಯಾಕೆ ಅಂದ್ರೆ ಅಷ್ಟು ಶಕ್ತಿ ಸಿಕ್ಕಲ್ಲ ಕಷ್ಟ ಇದೆ ಅದಕ್ಕೋಸ್ಕರವಾಗಿ ನೀನೊಂದು ಕೆಲಸ ಮಾಡು ಅವನು ಮಲಗ್ತಕ್ಕಂತ ವಿಚಾರಕ್ಕೆ ಎಷ್ಟೊತ್ತಿಗೆ ಮಲಗ್ತಾನೆ ಎಷ್ಟೊತ್ತು ಕೇಳ್ತಾನಮ್ಮ ವಿಷಯ ಮಲಗೋ ರೂಮಿನ ವಿಚಾರ ಮಂಚದ ವಿಚಾರ ಯಾಕೆ ಇದನ್ನ ಮಾಡ್ತೀನಿ ಹೈಲೈಟ್ ಮಾಡ್ತೀನಿ ವಿಷಯ ಹೇಳ್ತಾ ಇದ್ದೀನಿ ಅಂತ ಹೇಳ್ತೀನಿ ನನ್ನ ಸ್ವಂತ ಅಲ್ಲ ಇರೋ ಸತ್ಯ ಇದಕ್ಕೆ ಈ ಉತ್ತರಾಭಾದ್ರ ನಕ್ಷತ್ರ ತುಂಬಾ 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 ವಿಶೇಷವಾಗಿರ್ತಕ್ಕಂಥ ರಹಸ್ಯವನ್ನ ಕೊಡುತ್ತೆ ಕಣಮ್ಮ ಉತ್ತರಾಭಾದ್ರ ನಕ್ಷತ್ರ ಅಂದ್ರೆ ಇನ್ ಮಿಕ್ಕು ನಕ್ಷತ್ರ ಇಲ್ವಾ ಇದೆ ಅದಕ್ಕೋಸ್ಕರವಾಗಿ ಈ ರೀತಿಯಾಗಿ ಇದನ್ನ ಕಂಡಿಡಿತಕ್ಕಂತಹದ್ದು ಬರೀ ನಕ್ಷತ್ರ ರಾಶಿ ನೋಡಿದ ತಕ್ಷಣ ಮನುಷ್ಯ ಹೀಗೆ ಆಗ್ತಾನೆ ಹೀಗೆ ಆಗತ್ತೆ ಹೇಳಕ್ಕೆ ಅಧಿಕಾರ ನಮಗಿಲ್ಲ ನಕ್ಷತ್ರ ರಾಶಿಯನ್ನ ನೋಡಿ ಮಗು ಹೀಗೆ ಆಗತ್ತೆ ಮುಂದೆ ಅಂತ ಹೇಳೋ ಅಧಿಕಾರ ನಮಗಿಲ್ಲ ಯಾಕೆ ಅಂದ್ರೆ ಅದು ಇಲ್ಲವೇ ಇಲ್ಲ ಅದು ಹೇಳ್ತಿದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ ನಕ್ಷತ್ರ ರಾಶಿ ನೋಡಿ ಮದುವೆ ಮಾಡ್ತಾರೆ ಅದು ಮುಂದೆ ಹೀಗೆ ಆಗ್ತಾರೆ ಇಲ್ಲ ಮಗು ಹುಟ್ಟಿದ ಹೀಗೆ ಇರತ್ತೆ ಇಲ್ಲ ಇರುತ್ತೆ ಸರಿ ಹೀಗೆ ಆಗತ್ತೆ ಇಲ್ಲ ಹೀಗಿದೆ ಅಂತ ಹೇಳ್ಬೋದು ಹೊರತು ಆಗತ್ತೆ ಅಂತ ಹೇಳಕ್ ಯಾರಿಗೂ ಅಧಿಕಾರ ಇಲ್ಲ ಹೀಗಿರುತ್ತೆ ಅನ್ನೋದಕ್ಕೆ ಕಾರಣನೂ ತಿಳ್ಕೊಬಹುದು ಹೀಗಿದೆ ಹೀಗಿರುತ್ತೆ ಅಲ್ಲ ಹೀಗಿದೆ ಹೀಗೆ ಆಗತ್ತೆ ಅಲ್ಲ ತಪ್ಪು ನಮ್ಮ ಕೈಗೆ ಭಗವಂತ ಆ ಬೀಗಕ್ಕೆ ಕೊಟ್ಟಿಲ್ಲ ಅದಕ್ಕೆ ನಾನು ಅವಾಗ್ಲೇ ಹೇಳಿದೆ ಯಾವುದೇ ವಿಜ್ಞಾನಿ ಆದ್ರೂ ಕೂಡ ಇದರ ಬಗ್ಗೆ ಹೇಳಿಕ್ ಸಾಧ್ಯ ಇಲ್ಲ ಹಾಗಿದ್ಮೇಲೆ ನಾವು ಹೇಳ್ಕೊಂಡು ಬಂದಿದ್ದೀವಿ ಅಂದ್ರೆ ಇದೇ ಕರೋನಾ ಹಾ ನಮಸ್ತೆ ನಿಮ್ ಹೆಸರು ಪ್ರಿಯಾಂಕಾ ಅಂತ ಯಾರ ಬಗ್ಗೆ ತಿಳ್ಕೊಬೇಕಿತ್ತು ನಿಮ್ದು ಲಗ್ನ ತಿಥಿ ನಕ್ಷತ್ರ ತಿಳಿಸಿ ಉತ್ತರ ನಕ್ಷತ್ರ ನವಮಿ ತಿಥಿ ತುಲಾ ಲಗ್ನ ಓಕೆ ಗುರುಗಳಿದ್ದಾರೆ ಮಾತಾಡಿ ಹಲೋ ಶರಣು ಹ್ಮ್ ಹ್ಮ್ ಏನಮ್ಮ ವಿಶೇಷವಾಗಿ ಹೇಳ್ಬಿಟ್ಟೆ ಖುಷಿ ತುಂಬಾ ಖುಷಿ ಆಗ್ತಾ ಇದೆ ಯಾವ ವಿಚಾರಕ್ಕೆ ಬಹಳ ದಿನದಿಂದ ಕಾಲ್ ಟ್ರೈ ಮಾಡ್ತಾ ಇದ್ದೆ ಇವತ್ತು ಕನೆಕ್ಟ್ ಆಗಿದೆ ಅಂತೂ ಫೋನ್ ಅಲ್ಲೇ ತಿಳ್ಕೊಂಡ್ಬಿಡ್ಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟಿದೆ ಏನ್ ಓದಿದ್ದೀಪ ನಾನು ಎಂ ಕಾಮ್ ಮಾಡಿದ್ದೀನಿ ಆದ್ರೂ ಇದನ್ನೆಲ್ಲ ನಂಬುವಂತ ಮಟ್ಟಕ್ಕೆ ಮನ್ಸು ಯಾವಾಗಿಂದ ಬಂತ ಮನೆಗೆ ನಮ್ಮ ಮನೆಯಲ್ಲೆಲ್ಲ ತುಂಬಾ ನಂಬ್ತಾರೆ ಗುರುಜಿ ಹ್ಮ್ ನಿನ್ಗೆ ನಂಬಿಕೆ ಇರ್ಲಿಲ್ಲ ಇಲ್ಲ ನನಗೂ ನಂಬಿಕೆ ಇದೆ ನಾನು ತುಂಬಾ ನಂಬ್ತೇನೆ ಗುರುಜಿ ನಿಮ್ಮ ಕಾರ್ಯಕ್ರಮ ನೋಡಿ ಬೆಳಿಗ್ಗೆ ಬೇಗ ಸ್ನಾನ ಎಕ್ತಿ ಟೈಮ್ ಟೈಮ್ಗೆ ಕರೆಕ್ಟ್ ಆಗಿ ಪೂಜೆ ಊಟ ತಿಂಡಿ ಎಲ್ಲ ಮಾಡ್ತಾ ಇದೀನಿ ಗುರುಜಿ ಓಕೆ ತುಂಬಾ ಸಂತೋಷ ಅಮ್ಮ ನೀನು ಇಷ್ಟೊಂದು ಮಟ್ಟಕ್ಕೆ ಓದಿರ್ತಕ್ಕಂಥ ನಾನು ಈ ಪ್ರಶ್ನೆ ಹಾಕದೆ ಅಂದ್ರೆ ಇವತ್ತು ಓದಿದೀನಿ ಅಂದ ತಕ್ಷಣ ಮೈಂಡ್ ಬಂದ್ಬಿಟ್ರೆ ಇದೆಲ್ಲ ಏನ್ ಈ ಕಾಲದಲ್ಲಿ ಇದೆಲ್ಲ ನಂಬ್ತೀರಾ ನೀವು ಇದೆಲ್ಲ ಯಾಕೆ ಆಫ್ ಮಾಡಿ ಈ ತರದ್ದೆಲ್ಲ ಬಂದ್ಬಿಟ್ಟಿದೆ ಅಂದ್ರೆ ಅದು ಸತ್ಯನೆ ದಿನಕ್ಕೆ ಒಬ್ರು ಇಬ್ರು ಆದ್ರೆ ಸರಿ ಬೆಳಗಿನ ತನಕ ಏಳು ದಿನೆಲ್ಲ ಬರ್ಕೊಂಡ್ಬಿಟ್ರೆ ಬುಕ್ಕಲ್ಲ ನೀವೇ ಅದಕ್ಕೋಸ್ಕರವಾಗಿ ಆಚಾರ ವಿಚಾರಗಳ ವಿಷಯದಲ್ಲಿ ಯಾರೇ ಹೇಳಿ ನಮ್ಮ ಧರ್ಮವನ್ನ ಪ್ರೀತಿಸೋಣ ನಮ್ಮ ಧರ್ಮವನ್ನ ಹೂಳ್ಸಣ ನಮ್ಮ ಧರ್ಮವನ್ನ ಗೌರವಸೋಣ ಏನ್ ಹೇಳ್ತೀಯಪ್ಪ ಹೌದಲ್ಲ ವೈಜ್ಞಾನಿಕವಾಗಿ ನಾವೆಷ್ಟೇ ಎತ್ತರಕ್ಕೆ ಬೆಳೆದಿದ್ದರು ಈಗ ನಾವು ಧರ್ಮವನ್ನ ಉಳಿಸ್ಬೇಕಾ ಅಳಿಸ್ಬೇಕಮ್ಮ ಏನ್ ಮಾಡ್ಬೇಕು ಉಳಿಸ್ಬೇಕಾ ಅಳಿಸ್ಬೇಕಾ ಓಕೆ ಸಂತೋಷ ಈಗ ನೀನೇನ್ ಏನ್ ಕೇಳಕ್ ಮಾಡ್ದೆ ನನ್ ಬಗ್ಗೆನೆ ಕೇಳಕ್ ಮಾಡ್ದೆ ಗುರುಜಿ ನನ್ನ ಆರೋಗ್ಯದ ಬಗ್ಗೆ ನಿನ್ ನಕ್ಷತ್ರ ಉತ್ತರ ನಕ್ಷತ್ರ ಅಲ್ಲ ಯಾವ ವಾರ ಹುಡ್ದಮ್ಮ ಬುಧವಾರ ಒಬ್ಬ ವೆರಿ ಫೈನ್ ಈಗ ನಿನ್ನ ಕೆಲಸಾನ ಮದುವೆನ ಆರೋಗ್ಯನ ಮೂರಲ್ಲಿ ಯಾವ್ದು ಆರೋಗ್ಯ ಗುರುಜಿ ಆಮೇಲೆ ಅಷ್ಟೇನಾ ಯಾಕೆ ಇದನ್ನ ಕೇಳ್ತಾ ಅಂದ್ರೆ ಅಂದ್ರಮ್ಮ ಉತ್ತರ ನಕ್ಷತ್ರಕ್ಕೆ ಒಂದು ಬೆನಿಫಿಟ್ ಇದೆ ಏನು ಅಂದ್ರೆ ಒಂಥರ ಆಶ್ಚರ್ಯ ಬೇಜಾರು ಆಗ್ಬೋದು ಅಥವಾ ಖುಷಿನೂ ಆಗ್ಬೋದು ಏನದು ಬೆನಿಫಿಟ್ ಅಂದ್ರೆ ತುಂಬಾ ಚಿಕ್ಕ ವಯಸ್ಸಲ್ಲಿ ತುಂಬಾ ಡಿಮ್ಯಾಂಡ್ ಮಾಡಿ ಈ ಹುಡುಗೀನ ಮದುವೆ ಮಾಡ್ಕೊಳ್ತಕ್ಕಂಥದ್ದು ಡಿಮ್ಯಾಂಡ್ ಮಾಡಿ ನಿಮ್ಮ ಮಗಳನ್ನ ನಾವು ಮದುವೆ ಮಾಡ್ಕೊಳ್ಳೇಬೇಕು ಕೊಡಿ ಅಥವಾ ಈ ಹುಡುಗಿ ನಾನ್ ಮದುವೆ ಮಾಡ್ಕೋಬೇಕು ದಯವಿಟ್ಟು ಏನಾರು ಮಾಡ್ಕೊಡಿ ಅಮ್ಮ ಇದು ಏನಾರು ನಿಮ್ಗೆ ಇಲ್ಲಿವರೆಗೂ ಅಪ್ಲಿಕೇಶನ್ ಬಂದಿದ್ಯಾ ಈಗ ಈ ಅಪ್ಲಿಕೇಶನ್ ಅಲ್ಲಿ ಈ ಹುಡುಗಿ ಏನಾಗತ್ತೆ ಅಂದ್ರೆ ಯಾವ ಸರಿ ಯಾವ ತರ ಆರಿಸಕೊಳೋದು ಶಾಸ್ತ್ರ ಕೇಳಕ್ ಹೋದ್ರೆ ಸರಿಯಾಗಿ ಯಾರು ಹೇಳಲ್ಲ ಸರಿನಾ ಅಂತ ಅನ್ಕಂಡ್ರೆ ಗ್ಯಾರಂಟಿ ಇಲ್ಲ ಬೇಡ ಬಿಡು ಇನ್ ಸ್ವಲ್ಪ ಮುಂದಕ್ಕಾಗೋಣ ಅಂತಂದ್ರೆ ಇಂತ ಅವಕಾಶ ಸಿಕ್ಕುತ್ತೋ ಇಲ್ವೋ ಇದ್ರ ಮಧ್ಯೆ ಅಪ್ಪ ಅಮ್ಮನ್ ಡಿಮ್ಯಾಂಡ್ ಬೇರೆ ಹೇಳ್ದಂಗ್ ಮಾಡ್ಕೊಳ್ಳಿಲ್ಲ ನೀನು ಅಂತಾರೆ ಏನ್ ಮಾಡ್ಲಿ ಅನ್ನೋದು ಈ ಅಮ್ಮನ ಪ್ರಶ್ನೆ ಈ ಏರಿಳಿತದಿಂದ ಆರೋಗ್ಯ ಸ್ಥಿತಿ ಸ್ವಲ್ಪ ಹಿಂದೆ ಕೊಡೆಯತ್ತೆ ಏನು ಆಗಿರಲ್ಲ ಮನಸ್ಸಿಗೆ ತೃಪ್ತಿ ಸಿಕ್ಕಲ್ಲ ಈ ಹುಡುಗಿಯಿಂದ ಕುಟುಂಬಕ್ಕೆ ನೆಕ್ಸ್ಟ್ ಮದ್ವೆ ಆಗೋರ್ಗೆ ಎಲ್ಲವೂ ಅನುಕೂಲ ಇದೆ ಅದರಲ್ಲಿ ಎರಡನೇ ಮಾತಿಲ್ಲ ಆದರೆ ಇವಳಿಗೆ ಅನುಕೂಲ ಸಿಗುತ್ತಾ ಅಂತ ಒಂದ್ ಕ್ವಶನ್ ಮಾರ್ಕ್ ಆಗತ್ತೆ ಇನ್ನೊಬ್ಬರ ರಕ್ಷಣೆಗೆ ಹೆಣ್ಣಿರೋದು ಆದ್ರೆ ತಿಳ್ಕೊಳ್ಳೋವರೆಗೂ ಅದು ಸಿಕ್ಕಲ್ಲ ಅಷ್ಟೇ ಹಾಗಿದ್ದ ಮೇಲೆ ನನಗೆ ಇಲ್ಲ ನೆಮ್ಮದಿ ಇಲ್ಲ ಅಂದ್ರೆ ಬೇರೋ ತಗೊಂಡ್ ಏನ್ ಮಾಡಲಿ ಅಂತ ಹುಡುಗಿ ಕೇಳಬತ್ತೆ ಹೇಳ್ಬಿಡೋಣ ಯಾಕೆ ಅಂದ್ರೆ ಪ್ರಾಣಿನಲ್ಲಿ ಬಂದು ಹಸು ಏನು ಹಸು ಹಾ ಇಷ್ಟು ಉಲ್ಲಾ ಹಾಕ್ಬಿಟ್ಟು ಇಷ್ಟು ಬಕೆಟ್ ತಗೋತಾರೆ ಹಾಕಿರೋದು ಇಷ್ಟು ಬಕೆಟ್ ಇಷ್ಟು ಹಾಗೆ ಈ ಅಮ್ಮನಿಂದ ತಂದೆ ಆಗ್ಲಿ ಹೋದ ಗಂಡನ ಮನೆ ಆಗ್ಲಿ ಸೊ ಅಭಿವೃದ್ಧಿ ಆಗುವಂತ ಆಪ್ಷನ್ ಈ ಅಮ್ಮನಲ್ಲಿ ಇದೆ ಗ್ರೇಟ್ ಅದರಲ್ಲೂ ಬುಧವಾರ ಹುಟ್ಟಿದೆ ಅಂದ್ರೆ ಒಂದು ಕೋಟಿ ಒಂದು ಮಗು ಈ ರೀತಿ ಹುಟ್ಟಲ್ಲ ಒಂದು ಕೋಟಿ ಜನದಲ್ಲಿ ಇಂತ ಒಂದು ಮಗು ಹುಟ್ಟಬೇಕಾರೆ ಅಪ್ಪ ಅಮ್ಮ ಪುಣ್ಯ ಮಾಡಿದ್ರು ಆದ್ರೆ ಅರ್ಥ ಮಾಡ್ಕೊಂಡಿದ್ರೆ ಇಲ್ಲ ಅಂದ್ರೆ ಈ ಹುಡುಗಿ ಯೋಚನೆ ಮಾಡಿ ಯೋಚನೆ ಮಾಡಿ ಪೇಶೆಂಟ್ ಕಬ್ನ ಕಬ್ನೇ ಅಮ್ಮ ತಂದೆ ತಾಯಿ ಇದ್ರ ಬಗ್ಗೆ ಮಾಹಿತಿ ಇದೆಯಮ್ಮ ತಿಳ್ಕೊಳಕ್ಕೆ ಮಾಡಕ್ಕೆ ಹೌದು ಗುರುಜಿ ಆದ್ರೆ ಇಲ್ಲಿವರ್ಗು ಅಂತ ಯಾರಲ್ಲ ಇಲ್ಲಿವರ್ಗೂ ನಿನ್ನ ಕರ್ಕೊಂಡು ಹೋಗಿ ಎಲ್ಲಾರು ಕೇಳಿದ್ದು ಮಾಡಿದ್ದುಂಟಾ ಇಲ್ಲ ಇಲ್ಲ ಗುರುಜಿ ಯಾಕೆ ಎಲ್ಲೂ ಕೇಳಿಲ್ಲ ಯಾಕೆ ಎಲ್ಲಿ ಎಲ್ಲ ಕೇಳಿದ್ರೆ ಅದು ಇದು ದೋಷ ಅಂತಾರೆ ಹೊರ್ತು ಇನ್ನೇನು ಅದಕ್ಕೇನ್ ಸೊಲ್ಯೂಷನ್ ಹೇಳಿಲ್ಲ ಆಮೇಲೆ ಗುರುಜಿ ಈಗ ನೀವ್ ಹೇಳ್ತಿದಿರ ಆ ನಕ್ಷತ್ರದ ಬಗ್ಗೆ ಅರ್ಥ ತಿಳ್ಕೊಳಿ ಅಂತ ನಾವು ನಾನಾಗಿ ನಾನು ಅಂದ್ರೆ ಅವಾಗ ನಮ್ ತಾತ ಅವರೆಲ್ಲ ಕೇಳಿ ಅವ್ರು ಫೋರ್ಸ್ ಮಾಡಿದಕ್ಕೆ ನನ್ನ ನನ್ನ ನಕ್ಷತ್ರ ಗೊತ್ತಾಗಿದ್ದು ಇಲ್ಲಾಂದ್ರೆ ನನ್ಗೆ ಅದು ಗೊತ್ತಾಗ್ತಾ ಇಲ್ಲ ಅಂತ ತಂದೆ ಅವ್ರಿಗೂ ಅವ್ರ ನಕ್ಷತ್ರ ಏನು ಗೊತ್ತಿಲ್ಲ ಯಾವ ಎಷ್ಟು ವಯಸ್ಸು ಗೊತ್ತಾಯ್ತು ಮನೆ ನಕ್ಷತ್ರದ ಬಗ್ಗೆ ನನಗೆ ನನ್ ಟೆಂತ್ ಬಂದಾಗ ನನಗೆ ಗೊತ್ತಾಗಿದ್ದು ಹತ್ತನೇ ತರಗತಿಗೆ ಬಂದಾಗ ನನಗೆ ಗೊತ್ತಾಗಿದ್ದು ಇದು ತಿಳ್ಕೊಳಕ್ಕೆ ತಿಳ್ಕೊಳಕ್ಕೆ ಪ್ರಯತ್ನ ಯಾರ್ದು ನಿಂದ ಅಪ್ಪ ಅಮ್ಮಂದ ಹೇಗೆ ಎಲ್ಲಾರ್ದುನು ಗುರುಜಿ ಅದೇನು ಅವಾಗ ಅದು ಬಂತು ತಿಳ್ಕೊಬೇಕಂತ ಅವಾಗ ಎಲ್ಲ ಕೇಳ್ತಾ ಇದ್ರಲ್ಲ ನಿಮ್ಮ ರಾಶಿ ಬೇಕು ರಾಶಿ ಎಲ್ಲ ಇರ್ಬೇಕು ನಕ್ಷತ್ರ ಅದೆಲ್ಲ ಬೇಕು ಅಂತ ಹೇಳ್ತಾ ಇದ್ರು ಈ ದೇವಸ್ಥಾನಕ್ಕೆ ಹೋದಾಗ ಅರ್ಚನೆ ಅದೆಲ್ಲ ಮಾಡಿಸ್ಬೇಕಾಗಿ ಹೇಳ್ತಿದ್ರಲ್ಲ ಅದಕ್ಕೋಸ್ಕರ ತಿಳ್ಕೊಂಡೆ ಆಮೇಲೆ ನಿಮ್ಮ ಕಾರ್ಯಕ್ರಮ ನೋಡಿದಾಗ ಗೊತ್ತಾಯ್ತು ಏನಕ್ಕೆ ತಿಳ್ಕೊಬೇಕು ಅಂತ ಇದು ಇದು ಪ್ರಶ್ನೆ ಈ ತರ ಪ್ರಶ್ನೆ ಎಲ್ರ ಬಾಯ್ಲು ಬರಲ್ಲ ಅದಕ್ಕೆ ಹೇಳಿದ್ ಒಂದ್ ಕೋಟಿ ಒಂದೇ ಮಗು ಹುಟ್ಟೋದು ಅಂತ ಶಾರ್ಟ್ ಅಂಡ್ ಸ್ವೀಟ್ ಆಗಿದ್ರುನು ಕೇಳಕ್ಕೂ ಚಂದ ಹೇಳಕ್ಕೂ ಚಂದ ಅದಕ್ಕೆ ಭಗವಂತನಾದ ಶ್ರೀಮನ್ನಾರಾಯಣ ಬುಧ ಇವರಲ್ಲಿ ಕೂತಿದ್ದಾರೆ ಮೈಂಡಲ್ಲಿ ಮೈಂಡ್ ಸೆಟ್ ಅಲ್ಲಿ ಅದಕ್ಕೋಸ್ಕರ ಸ್ವಲ್ಪ ಹೇಳಿದ್ರೆ ಮುಂದೆ ಎಳ್ಕೊಂಡು ಹೊರಟೋಗ್ಬಿಡುತ್ತೆ ಆಟೋಮೆಟಿಕ್ ಆಗಿ ಆ ಶಕ್ತಿ ಭಗವಂತ ಕೊಟ್ಟಿದ್ದಾನೆ ಅಂತಂದ್ರೆ ಅದು ಅದ್ಭುತವಾದ ವಿಚಾರ ಬಳಸ್ಕೋಬೇಕಾಗತ್ತೆ ಎಷ್ಟು ಜನ ಮಕ್ಕಳು ನೀವು ಹುಟ್ಟಿರೋದು ಈಗ ನಿಮ್ಮ ತಂದೆ ಏನ್ ಮಾಡ್ತಾರಮ್ಮ ಎಷ್ಟು ವರ್ಷದಿಂದ ಆ ನಮ್ದು ನಾವು ಒಂದ್ ಆ ಒಂದ್ ವರ್ಷದಿಂದ ನಾವು hotel ಇಟ್ಟಿದ್ವಿ ಗುರುಜಿ ಅದೆಲ್ಲ ಲಾಸ್ ಆಗಿ ಇವಾಗ ನಮ್ ತಂದೆ security guard join ಆಗಿದ್ದಾರೆ ವರ್ಷ ಆರ್ ತಿಂಗ್ಳ್ ಆಯ್ತು security ಗೆ ಆರ್ ತಿಂಗ್ಳ್ ಆಯ್ತಾ ಹೌದು ಅದಕ್ಕೆ ಮುಂಚೆ hotel ಇಟ್ಟಿದ್ರಿ ಹೌದು ಗುರೂಜಿ ಬೇಜಾರ್ ಮಾಡ್ಕೋಬಾರ್ದು ಹೇಳ್ತೀನಿ ಬೇಜಾರ್ ಇಲ್ಲ ತಾನೆ ಇಲ್ಲ ಇಲ್ಲ ಹೇಳಿ ಗುರೂಜಿ ಯಾಕೆ ಅಂದ್ರೆ ನಾನು ಹೇಳಿದ್ದು ಹಸು ಅಂತ ಏನ್ ಹೇಳಿದ್ನೋ ಈಗ ಇವರು ಮಾಡುವಂತ ವೃತ್ತಿ ತಂದೆ ತಾಯಿ ತಂದೆ ಅದ್ರ ಮಗಳದು ತಂದೆ ಬರತ್ತೆ ಆ ವೃತ್ತಿಯಲ್ಲಿ ಅನ್ನ ಮಾರೋದು ಸಾಂಬಾರ್ ಮಾರೋದು ಚಟ್ನಿ ಮಾರೋದು ಇಡ್ಲಿ ಮಾರೋದು ಅಂದ್ರೆ ಒಂದು ವಿಷಯ ಹೇಳ್ತಾ ಇದ್ದೀನಿ ನಾನು ಎಲ್ಲ ಸಮೂಹ ಹೋಟೆಲ್ ಅಂದ್ರೆ ಇರುತ್ತೆ ಇದನ್ನ ಎಷ್ಟು ಮಟ್ಟಕ್ಕೆ ಅದನ್ನ ಬಳಸಿರ್ತೀವಿ ಅಂತಕ್ಕಂತಹ ಒಂದು ಅರ್ಥದಲ್ಲಿ ಈ ಉತ್ತರ ನಕ್ಷತ್ರದ ಮಗು ಬಂದಿದೆ ಯಾಕೆ ಅಂದ್ರೆ ಎರಡು ರೂಪಾಯಿ ಪದಾರ್ಥನ ಎರಡು ರೂಪಾಯಿಗೆ ಕೊಡಕ್ಕಾಗಲ್ಲ ಹೌದು ಹೌದಲ್ಲ ಹೌದು ಅದರಲ್ಲಿ ಅವರ ಅನುಕೂಲಕ್ಕೆ ನೋಡಿ ಎಲ್ಲವನ್ನು ಲೆಕ್ಕ ಹಾಕಿ ಅದರ ಮೇಲೆ ಒಂದಷ್ಟಿಟ್ಟು ಕೊಡ್ಲೇಬೇಕು ಹೌದು ಆ ಕೊಡ್ತಕ್ಕಂಥ ವಿಚಾರ ಇದೆಯಲ್ಲ ಇವ್ರ ತಂದೆ ಅದರ ಬಗ್ಗೆ ನಿಜಕ್ಕೂ ಈ ಮ್ಯಾಥಮೆಟಿಕ್ಸ್ ಇವರ ತಂದೆ ಗೊತ್ತಿಲ್ಲ ಯಾಕೆಂದ್ರೆ ಉತ್ತರ ನಕ್ಷತ್ರ ಮಗು ಹುಟ್ಟಿದೆ ಈ ನಕ್ಷತ್ರ ಮಗು ಹುಟ್ಟಿದ್ರೆ ತಂದೆ ಏನು ಮಾಡ್ತಿದ್ರು ಅಂತ ಹೇಳೋ ವ್ಯಕ್ತಿ ನಮ್ ದೇಶದ ಅನ್ನೋದು ಡೌಟು ಉತ್ತರ ನಕ್ಷತ್ರ ಮಗು ಬಂದಿದೆ ಅಂದ್ರೆ ಏನಕ್ಕೆ ಉತ್ತರ ನಕ್ಷತ್ರ ಮಗುನೇ ಬಂತು ಅಷ್ಟಾದಲ್ಲಿ ಬರ್ಬೋದಾಗಿತ್ತು ಚಿತ್ತಾದಲ್ಲಿ ಬರ್ಬೋದಾಗಿತ್ತು ಈಗ ಹುಡುಗಿನೇ ಕೇಳತ್ತೆ ನಾನೇ ನಾನೇ ಬಂದೆ ಉತ್ತರದಲ್ಲಿ ನಾನೇ ಕೇಳಿದ್ನಾ ಅಂತಾರೆ ಅದಕ್ಕೆ ನಕ್ಷತ್ರ ಏನಕ್ಕೆ ಬೇಕು ಅಂದ್ರೆ ಮೂಲ ಅಡ್ರೆಸ್ ಎರಡನೇ ಕ್ರಾಸ್ ಸೆಕೆಂಡ್ ಮೇನ್ ಅಂತ ಏನ್ ಹೇಳ್ತೀವೋ ಹಾಗೆ ಆ ಅಷ್ಟೇ ಕೆಲಸ ಆಗತ್ತೆ ಇದು ಕುಟುಂಬ ಕುಟುಂಬ ಆ ವ್ಯಕ್ತಿ ಅವ್ರನ್ನ ಗುರ್ತಿಸಕ್ಕೆ ಈ ನಕ್ಷತ್ರ ಕೆಲಸ ಮಾಡುತ್ತೆ ಆದರೆ ಆ ಗುರುತಿಸುವ ವಿಧಾನ ಇದೆಯಲ್ಲ ನಮ್ ದೇಶಕ್ಕಿನ್ನೂ ಅಕೌಂಟೇ ಓಪನ್ ಆಗಿಲ್ಲ ಅಂತ ನನ್ನ ಕೋರಿಕೆ ಗುರುತಿಸುವುದು ನಿಕಟವಾಗಿ ಗುರುತಿಸಬೇಕು ಮಗು ಏನು ಹುಟ್ಟಿದೆ ಉಟ್ಟಿದೆ ಹೆಣ್ಮಗು ಹುಟ್ಟು ಸರಿ ಆ ಮಗುವಿನ ಹಿಂದೆ ತಂದೆದು ವೃತ್ತಿ ವೃತ್ತಿ ಆರೋಗ್ಯ ಎಲ್ಲವೂ ಸಿಕ್ ಬಿಡುತ್ತೆ ಎಲ್ಲಿ ಯಾರು ಹೇಳ್ತಾರಿದನ ಕೇಳ್ತಾರೆ ಇದನ್ನ ನನ್ನ ಮಗು ಹೆಂಗ್ ಓದುತ್ತೆ ನೋಡಿ ಅಂತ ಇವ್ರು ಕೇಳ್ತಾರೆ ಚೆನ್ನಾಗ್ ಓದತ್ತೆ ಅಂತ ಹೇಳ್ತಾರೆ ಇದು ನಮ್ಮಲ್ಲಿ ಆಗಿರ್ತಕ್ಕಂತ ಒಂದು ವಾಡಿಕೆ ಅದಕ್ಕೋಸ್ಕರವಾಗಿ ನಿಮ್ ತಂದೆ ಯಾವ ಮಟ್ಟಕ್ಕೆ ಹೈ ಅಲ್ಲಿ ಇದ್ರು ಯಾವ ಮಟ್ಟಕ್ಕೆ ಹಾಗೆ ಕುಸ್ತ್ರು ಈ ಪ್ರಶ್ನೆಯಲ್ಲಿ ನಿಂದು ಒಂದು ಪಾತ್ರ ಬರುತ್ತೆ ನಾಳೆ ಮುಂದಕ್ಕೂ ನಾನು ಹೈಡೋ ಎಜ್ಜೆ ಈ ರೀತಿ ಕುಸ್ತರು ಏನ್ ಮಾಡೋದು ಅಂತ ತಂದೆಯಿಂದ ಬಂದಿರ್ತಕ್ಕಂತ ಪಾಠ ಈ ಹುಡುಗಿ ಮೈಂಡ್ ಸೆಟ್ ಅಲ್ಲಿ ಬಂದಿದೆ ಏನ್ ಹೇಳ್ತೀಯಮ್ಮ ಈಗ ಇದನ್ನ ಕ್ಲೀನ್ ಮಾಡಿಕೊಂಡ್ರೆ ಈಗಲೂ ಕಾಲ ಅಮ್ಮ ನಿಮ್ಮ ತಂದೆಯನ್ನ ಇದನ್ನ ಹೇಗೆ ಮಾಡಿ ನನ್ನ ನಕ್ಷತ್ರಕ್ಕನುಸಾರವಾಗಿ ನೀವೇನು ಮಾಡಬೇಕು ತಂದೆ ತಾಯಿಯಾದವರು ಅದನ್ನ ದಯವಿಟ್ಟು ಮಾಡಿಸಿ ಅಂತ ಒಂದು ಪಾತ್ರವನ್ನ ನಿಮ್ಮ ತಂದೆ ಕಾಯಿಲಿ ಮಾಡಿಸೋದೇ ಆದ್ರೆ ನಿಜಕ್ಕೂ ಭಗವಂತ ಕೊಟ್ಟಿರ್ತಕ್ಕಂಥ ಎಲ್ಲ ರೀತಿಯ ಒಂದು ಅನುಕೂಲಗಳು ಸಿಗಕ್ ಸಾಧ್ಯ ಇರುತ್ತೆ ಅದನ್ನ ನಿಮ್ಮ ಮನೆಯಲ್ಲಿ ಎಷ್ಟು ವರ್ಷದಿಂದ ಮನೇಲಿ ಇದಿರಮ್ಮ ಈಗಿರೋ ಮನೆ ಇವಾಗ ನಾವು ತಿಂಗಳ ತಗೊಂಡಿದ್ದ ಕಟ್ಸಿದ್ದ ಎಷ್ಟು ಮನೆಯನ್ನ ಬದಲಾವಣೆ ಮಾಡಿರಬಹುದು ಅಪ್ಪ ನಿನ್ನ ತಿಳಿದ ಮಟ್ಟಿಗೆ ಯಾಕೆ ಪ್ರಶ್ನೆ ಕೇಳ್ತೀನಿ ಅಂತಂದ್ರೆ ಈ ಕನ್ಯಾ ರಾಶಿಯಲ್ಲಿ ಆಕಡೆ ಈ ಕಡೆ ಒಂದು ಎರಡು ಮೂರು ನಾಲ್ಕು ಪಾದ ಲೆಕ್ಕ ಹಾಕೊಂಡ್ರೆ ಯಾವ ಕಾರಣಕ್ಕೂ ಎಷ್ಟೇ ಅಭಿವೃದ್ಧಿ ಹೊಂದಿದರೂ ಎಷ್ಟೇ ಬುದ್ಧಿ ಇದ್ದರೂ ಏನಗಳು ಜಾಸ್ತಿ ಒಂದ್ ಕಡೆ ಕರೆಕ್ಟ್ ಕೂರಕಾಗ ಕೂರಕ್ಕಾಗಲ್ಲ ಮಾಡಕ್ಕಾಗಲ್ಲ ಕ್ವಶನ್ ಮಾರ್ಕ್ಬೇಕು ಈ ಕ್ವಶನ್ ಮಾರ್ಕ್ ಅನ್ನೋದು ಏನು ಅನ್ನೋದೇ ಈಗ ಈ ಹುಡುಗಿ ಅಪ್ಪ ಅಮ್ಮನ ಕೈಲಿ ಹೇಸಿ ಕಂಡು ಸರಿ ಮಾಡ್ಕೊಂಡ್ರೆ ಅರ್ಥ ಆಯ್ತಾ ಇದಿಷ್ಟೇ ಮಾಡ್ಬೇಕಾದ ಕೆಲಸ ಇನ್ನೇನು ತಲೆ ಕೆಡ್ಸ್ಕೊಬೇಡ ನೀನು ಯಾವ್ದೋ ದೋಷ ಅಂತ ಏನು ಅನುಕೂಲಕ್ಕೋಗ್ಬೇಡ ನಡೆದು ಬಂದ ದಾರಿಯಲ್ಲಿ ತಪ್ಪು ಮನುಷ್ಯ ಸಹಜವಾಗಿ ಮಾಡ್ತಾರೆ ಅದು ನಿಮ್ ಏನೋ ಮೋಸ ಮಾಡಿದ ಅನ್ನೋ ಪ್ರಶ್ನೆ ಅಲ್ಲ ಅದನ್ನ ನಾವು ಹೇಗೆ ಅದನ್ನ ಸರಿಪಡಿಸ್ಕೊಳೋದು ಮುಂದಕ್ಕೆ ನಿನಗ ಅನುಕೂಲ ಮಾಡ್ಕೊಳ್ತಕ್ಕಂಥದ್ದೇನು ಅಂತಕ್ಕಂಥ ವಿಷಯವನ್ನ ನೀನು ತಿಳ್ಕೊಳೋಕ್ಕಾಗತ್ತೆ ಆಮೇಲೆ ಎರಡನೇದು ನೀನು ಜಾಸ್ತಿಯಾಗಿ ಡ್ರೀಮ್ಸ್ ಅಂದರೆ ನನಗೆ ಹೀಗೇ ಇರಬೇಕು ಪ್ರತಿಯೊಂದು ಹೆಣ್ಣು ಇಷ್ಟಪಡೋ ಸಹಜ ಆದರೆ ನೀನು ತುಂಬ ಇಶ್ ಎಕ್ಸ್ಟ್ರಾರ್ನರಿ ಮೈಂಡ್ ಇರುತ್ತೆ ನಿನಗೆ ಪ್ರತಿಯೊಂದಲ್ಲೂ ಕೂಡ ಆಮೇಲೆ ಮ್ಯಾಥಮೆಟಿಕ್ಸ್ ಮಾಡ್ತೀಯಾ ಹುಡುಗ ಅಂದರೆ ಹೀಗಿರಬೇಕು ನಂಗೆ ಸಿಗೋ ಮನೆ ಹೀಗಿರಬೇಕು ಇದೆಲ್ಲ ಸ್ವಲ್ಪ ಜಾಸ್ತಿ ಮಾಡ್ಕೊಬೇಡಮ್ಮ ಆದಷ್ಟು ಸ್ವಲ್ಪ ಯಾವುದಾದ್ರು ಒಂದಲ್ಲಿ ಕಾಂಪ್ರಮೈಸ್ ಆಗು ಆ ಕಾಂಪ್ರಮೈಸ್ ಆಗೋದ್ರ ಜೊತೆಗೆ ಈ ವಿಷಯವನ್ನು ತಿಳ್ಕೊಂಡು ಕಾಂಪ್ರಮೈಸ್ ಮಾಡ್ಕೋ ಜೀವನದಲ್ಲಿ ಚೆನ್ನಾಗಿರತ್ತೆ ಆದ್ರೆ ಒಂದಂತೂ ತಿಳ್ಕೊ ಜಾಸ್ತಿ ಐಡಿಯಾ ಮಾಡೋಕೆ ಹೋಗ್ಬೇಡ ಬುದ್ಧಿ ಓಡಿಸ್ಬೇಡ ಸ್ವಲ್ಪ ಕಮ್ಮಿ ಮಾಡು ಯಾಕೆಂದ್ರೆ ಏನು ಸಿಗುತ್ತೋ ಅಷ್ಟಕ್ಕೆ ತಥಾಸ್ತು ಅದೇ ನನಗೆ ತೃಪ್ತಿ ಅನ್ನೋದು ಸ್ವಲ್ಪ ಒಂಚೂರು ಸೈಡಲ್ಲಿ ಇಟ್ಕೊಂಡ್ರೆ ಒಳ್ಳೆಯದಾಗತ್ತೆ ಆದರೆ ನಾನು ಶಾಸ್ತ್ರ ಹೇಳೋ ವಿಚಾರ ಅಲ್ಲ ನಿನ್ನಲ್ಲಿ ಇರ್ತಕ್ಕಂತಹ ಇದು ಕೆಲವೊಂದು ವಿಷಯಗಳನ್ನ ನಾನು ಕಂಡಿಡಿದು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಇಷ್ಟು ತಾಯಿ ಶ್ರೀನಿವಾಸರನ್ನ ಇಲ್ಲ ನರಸಿಂಹಸ್ವಾಮಿಯನ್ನು ಆದಷ್ಟು ಮಟ್ಟಕ್ಕೂ ನೀನು ಒಂಚೂರು ಪ್ರಾರ್ಥನೆ ಮಾಡ್ಕೋ ಯಾಕೆ ಅಂದ್ರೆ ನಿಮ್ ತಂದೆ ಇದಕ್ಕೆ ಒಪ್ಕೊಳ್ಳೋದಾಗ್ಲಿ ಅಥವಾ ಬಂದ್ ಕೇಳೋದಾಗ್ಲಿ ಅಥವಾ ಮಾಡಕ್ಕಾಗ್ಲಿ ಸ್ವಲ್ಪ ರಸ್ತೆ ಸಿಗೋದು ಕಷ್ಟ ಇದೆ ಮುಂದಕ್ಕೆ ಹೋಗತ್ತೆ ಅರ್ಜೆಂಟ್ ಅಲ್ಲಿ ಒಳ್ಳೆ ಸಂಬಂಧ ಬಂತು ಅಂತ ಅರ್ಜೆಂಟ್ ಮದುವೆ ಮಾಡ್ಕೊಂಡ್ಬಿಡ್ಬೇಡ ಕ್ಲೀನ್ ಮಾಡ್ಕೊಂಡ್ ಮಾಡ್ಕೊಪ್ಪ ಒಳ್ಳೇದಾಗಲಿ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಗುರುಗಳ ಮತ್ತೊಂದು ಕರೆ ಇದೆ ನಮಸ್ತೆ ನಮಸ್ತೆ ಸರ್ ಹೆಸರು ಯಾರ ಬಗ್ಗೆ ತಿಳ್ಕೊಬೇಕಿತ್ತು ನಿಮ್ದು ಲಗ್ನ ತಿಥಿ ನಕ್ಷತ್ರ ತಿಳಿಸಿ

ನೀನು ಯಾವಾಗ್ಲೂ ಮದ್ವೆ ಆಗ್ಬೇಕಿತ್ತು ಯಾಕೆ ಸೈಡ್ ಇಟ್ಬಿಟ್ಟೆ ಅಂದ್ರೆ ನನ್ ನಂಗೆ ಐದು ದಿನ ಅಕಲೆಗಿರೋ ಈಗ ತೆಂಗಿರು ಹೋಗೋದಲ್ಲ ಆತ್ ದೇವದ್ ಮದ್ವೆ ಆಯ್ತು ಈಗ ನಾನು ಓದ್ತೆ ನಿರುಜಿ ಓಕೆ ಈಗ ಮದ್ವೆಗೆ ಏನಾದ್ರು ಅಲ್ಲಿ ಇದ್ಯಾ ಅಥವಾ ಮುಂದೆ ನೋಡೋಣ ಅಂತಾನಾ ಇಲ್ಲ 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 ಅದು ನೋಡ್ತೆ ನಿಂಗ್ ಗುರುಜಿ ಮದ್ವೆ ಮಾಡ್ಕೊಣ ಅಂತಾನಾ ಅವರು ಓಕೆ ಅಪ್ಪ ಅಮ್ಮ ಇಬ್ರು ಇದಾರ ಆ ಇದಾರೆ ಗುರುತಿ ಇರು ನಿಮ್ ತಂದೆ ಏನ್ ಮಾಡ್ತಾರೆ ವ್ಯವಸಾಯ ಗುರುತಿ ಎಷ್ಟ ವರ್ಷದಿಂದ ಈಗ ನಾಲ್ಕು ಜನ ನಿಮ್ಮ ಜೊತೆಯಲ್ಲಿ ಹೊಡೆ ಹುಟ್ಟಿದವರು ಮದುವೆ ಆಗಿದೆ ಈ ನಾಲ್ಕು ಜನದ ಮದುವೆ ವಿಷಯವನ್ನ ನೋಡಿದ್ರೆ ದಾಂಪತ್ಯ ಮಕ್ಕಳು ನೆಮ್ಮದಿ ಆರೋಗ್ಯ ಖುಷಿಯಾಗಿದೆ ಅನ್ಸತ್ತಾ ಅಥವಾ ಏನೋ ಹೆಂಗೋ ಹೆಂಗೋ ಇದಾರೆ ಅಂತಾರ ಇದೆ ಇದನ್ನ ನಾ ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕು ಇದೆಲ್ಲ ಎಸ್ ಸರಿ ಹೋಗ್ಬಹುದು ಅದೆಲ್ಲ ಸರಿ ಹೋಗ್ಬೋದು ಅದೆಲ್ಲ ಹಿಂಗೆ ಮದುವೆ ಮಾಡಿರೋದು ಇವ್ರು ಇವ್ ಸಿಗ್ತಾ ಅವ್ನು ಚೆನ್ನಾಗಿರ್ತಾನೆ ಈಗ ಧೈರ್ಯ ಬಂತ ಓಕೆ ಸಂತೋಷ ಯಾಕೆ ಇದನ್ನ ಹೇಳಿದೆ ಅಂತ ನಿನ್ ಯಾಕೆ ಉದಾಹರಣೆ ಕೊಟ್ಟೆ ಅಂದ್ರೆ ನಿಮ್ಗೆ ಅರ್ಥ ಆಗ್ಲಿ ಅಂತ ಅಷ್ಟೇ ಏನ್ ಬೇಜಾರ್ ಮಾಡ್ಕೋಬೇಡ ಹೆದರ್ಕೋಬೇಡ ಓಕೆನಾ

ಈ ಪ್ರಶ್ನೆಗೆ ಉತ್ತರ ಯಾವಾಗ ನಿನ್ಗೆ ಮೂವತ್ತೊಂದ್ ವರ್ಷ ಆಯ್ತು ಮದ್ವೆ ಮಾಡೋಕೆ ಹೊರಟಿದ್ಯಾ ಹಿಂಗ್ ಸಡನ್ ಕೋಪ ಬಂದ್ಬಿಟ್ರೆ ಆ ಹುಡುಗಿ ಟಾಟಾ ಬಿಡ್ತಾಳೆ ಅಯ್ಯಯ್ಯೋ ಏನಪ್ಪಾ ಹಿಂಗ್ ಮಾಡ್ಬಿಟಾ ಅಂತ ಆದ್ರೆ ಒಳ್ಳೆ ಮನಸ್ಸಿದೆ ಧೈರ್ಯ ಇದೆ ತಾಳ್ಮೆ ಇದೆ ಅಷ್ಟೇ ಕೋಪ ಇದೆ ಈ ಕೋಪ ಮಾಡ್ಕೊಂಡ್ರೆ ಹೆಣ್ಣು ಮಕ್ಳು ಏನ್ ಮಾಡ್ತಾರೆ ಓದೋರು ನೆಕ್ಸ್ಟ್ ಬರಕ್ ಆಗಲ್ಲ ಬೇರೆ ಮನೆ ಮಾಡ್ ಕಡೆ ಮುಖ ತಿರುಗಿಸ್ಕೊಬಲ್ಲ ತಿರ್ಗಿಸ್ಕೊಂಡ್ರೆ ಸರಿ ಮನೆಗೆ ಹೋಗ್ಬಿಟ್ಟು ಅಲ್ಲಿಂದ ಫೋನ್ ಮಾಡ್ತಾರೆ ನಾನು ಬರಲ್ಲ ಸದ್ಯಕ್ಕೆ ಯಾಕೆ ಕಾರಣ ಹೇಳಲ್ಲ ಯಾಕಂದ್ರೆ ಆಗ್ಬಿಡತ್ತಲ್ಲ ಸೊ ಹಾಗಾಗಿ ಭರಣಿ ನಕ್ಷತ್ರದ ಅರ್ಥವನ್ನ ಲೆಕ್ಕಾಚಾರದಲ್ಲಿ ನೀನು ಎಷ್ಟನೇ ನಲ್ಲಿ ಮಗ ಅಂದ್ರೆ ಹೆಣ್ಣು ಮಕ್ಕಳ ಎಷ್ಟನೇ ಅವನಪ್ಪ ನೀನು ಇನ್ನೊಂದು ವಿಷಯ ಹೇಳ್ತೀನಿ ಬೇಜಾರ್ ಮಾಡ್ಕೋಬಾರ್ದು ಏನಪ್ಪಾ ಇದು ಧರ್ಮದಲ್ಲಿ ಒಂದು ವಿಶೇಷತೆ ಇದೆ ಬುದ್ಧಿವಂತರಾದ್ರೆ ಹೇಳೋರ್ ಬುದ್ಧಿವಂತರಾದ್ರೆ ಅಥವಾ ಕೇಳೋರ್ ಬುದ್ಧಿವಂತರಾದ್ರೆ ಇದರಲ್ಲಿ ಅವಾಯ್ಡ್ ಮಾಡ್ಕೊಳತ್ತ ಶಕ್ತಿ ಇತ್ತು ಎರಡು ಹೆಣ್ಣು ಮಕ್ಕಳ ಆದ್ಮೇಲೆ ಒಂದು ಗಂಡು ಎರಡು ಗಂಡು ಆದ ಮೇಲೆ ಒಂದು ಹೆಣ್ಣು ಹುಟ್ಟಿದ್ರೆ ಆ ದೊಡ್ಡ ನಮಸ್ಕಾರ ಮಾಡ್ಬಿಟ್ಟು ಸುಮ್ಮನಿದ್ರ ಕುಟುಂಬ ಏಳಿಗೆ ಆಗತ್ತೆ ಆ ಮೂರು ಮಕ್ಕಳು ಚೆನ್ನಾಗಿರ್ತಾರೆ ಆ ಮೂರು ಮಕ್ಕಳ ಅಭಿವೃದ್ಧಿ ನೋಡಿ ತಂದೆ ತಾಯಿ ಖುಷಿಯಾಗಿರ್ತಾರೆ ಇನ್ನೊಂದಾಗ್ಲಿ ಹಂಗಾಗ್ಲಿ ಹಿಂಗಾಗ್ಲಿ ಏನು ಗೊತ್ತಿಲ್ಲ ಕಾರಣ ಇಲ್ಲ ಇನ್ನೊಂದಾಗೋಯ್ತು ಹಿಂಗಾಗೋಯ್ತು ಅಂತ ಮಿಸ್ ಮಾಡ್ಕೊಂಡು ನಾಲ್ಕು ಐದಕ್ಕೆ ಹೋದ್ರೆ ಈ ಹುಡುಗ ಸಿಕ್ಕಾಕೋತನ್ ಪಾಪ ಈಗ ಇವನ್ ಮದ್ವೆ ಯಾವ ಕಾರಣಕ್ಕೂ ಇವನ್ ಅನ್ಕೊಂಡಂಗೆ ಹೆಣ್ ಸಿಕ್ಕಲ್ಲ ನೋಡಿ 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 ಸಾಕಾಗಿ ಯಾವ್ದ ಒಂದ್ ಮಾಡ್ಕೊಂಡು ಹೋಗ ಕಡೆ ಅನ್ನೋ ಮಟ್ಟಕ್ಕೆ ಈ ಹುಡುಗನ್ ಮದುವೆ ಆಗತ್ತೆ ಇವನ್ ಒಂಥರ ಅಕ್ಕ ತಂಗಿರ್ದೊಂತರ ಈ ಸ್ಟೋರಿನ ಅಪ್ಪ ಅಮ್ಮ ಕುತ್ಕೊಂಡ್ ನೋಡ್ಬಿಟ್ಟು ಅಯ್ಯೋ ನಮ್ ಕುಟುಂಬ ಯಾಕೆ ಹಿಂಗಾಯ್ತು ಆಯ್ತು ಅನ್ನೋ ಮಟ್ಟಕ್ಕೆ ಹೋಗತ್ತೆ ಅಣ್ಣ ಅರ್ಥ ಆಯ್ತಾ ಬೇಜಾರಾಯ್ತಾ ಇಲ್ಲೇ ಗೊತ್ತಿದೆ ಸರಿಯಾರಕ್ಕೆ ಅಂತ ಮಾಡಿನಿ ಬೇಜಾರೇ ಮಾಡ್ಕೊಳೀ ನಿಮ್ಮ ತಂದೆ ಇದನ್ನ ತಿಳ್ಕೊಳಕ್ಕೆ ರೆಡಿ ಇದಾರಾ ನಂಬಿಕೆ ಇದ್ಯಾ ಹೋಗ್ ಗುರುತಿ ಅವ್ರು ಎಲ್ಲರೂ ನಾವು ಎಲ್ಲಾ ಕಡೆ ಕೇಳಿದ್ರು ಗುರುಜಿ ಬಟ್ ಈ ತರ ಹೇಳೋರು ಸಿಕ್ಕಿಲ್ಲ ನಮ್ಗೆ ಸಹ ಇಂಟ್ರೆಸ್ಟ್ ಇದೆ ಕೇಳೋದಿಕ್ಕೆ ಅಂತ ಓಕೆ ಎಷ್ಟು ಹೋರಾಟ ನಿಮ್ಮ ಅಪ್ಪ ನಿಜಕ್ಕೂ ಹೇಳ್ತೀನಿ ಐದು ಮಕ್ಕಳಿಗೆ ಎಷ್ಟೊಂದು ಹೋರಾಟ ಮಾಡ್ಕೊಂಡ್ ಬಂದಿದಾರ ಏನ್ ಹೇಳ್ತಿಯಪ್ಪಾ ನಿಜ ಗುರುಜಿ ಅವರಿಗೆ ನಿಜಕ್ಕೂ ಎಲ್ಲ ಬಗ್ಗೆ ನಂಬಿಕೆನೇ ಕಳ್ಕೊಂಡ್ಬಿಟ್ಟವ್ರ ಯಾಕೆಂದ್ರೆ ಯಾವ್ದ್ ಕೇಳಿ ಮಾಡಿ ಸಾಕಾಗೋಯ್ತು ಏನು ಉಪಯೋಗ ಆಗಿಲ್ಲ ಆದ್ರೆ ಇವ್ರು ಸ್ವಲ್ಪ ಕೇಳಿ ನೋಡೋಣ ಅಂತ ಸ್ವಲ್ಪ ಅನುಕೂಲ ತಿರ್ಕೊಂಡಿರ್ಬೋದು ನೀನು ಒಂದ್ ಕೆಲಸ ಮಾಡು ಬೆಳಿಗ್ಗೆ ಬೇಗ ಹೇಳ್ತಕ್ಕಂತ ಅಭ್ಯಾಸ ಇದೀನಪ್ಪ ನಿಂಗೆ ಹೇಳ್ತೇನೆ ಸ್ನಾನ ಮಾಡೋದು ಟೈಮ್ ಇಲ್ಲ ಐತೆ ನೀನ್ ಅಡ್ರೆಸ್ ಅದರಲ್ಲೂ ಅಡ್ಜಸ್ಟ್ಮೆಂಟು ಆಫೀಸ್ಗೆ ಹೋಗೋ ಮಾಡ್ಕೊಳ್ಳಿ ನೀವೇ ಅರ್ಥ ಮಾಡ್ಕೊಳ್ಳಿ ಎಂತ ಹೆಂಗ್ ಮುಚ್ಕೋತಾರ ನೋಡಿ ಅಲ್ಲಾ ಮಾಡ್ಬೇಕು ಅಂತ ಹುಡುಗನ್ಗೆ ಆಸೆ ಏಳು ಐದು ಗಂಟೆ ಸ್ನಾನ ಆಗೋದು ಎಷ್ಟೊತ್ತಿಗೆ ಎಂಟು ಏನ್ ಪ್ರಯೋಜನ ಐದು ಗಂಟೆಗೆ ಯಾಕಂದ್ರೆ ಮೂರ್ ಗಂಟೆ ವ್ಯತ್ಯಾಸ ಆಗತ್ತೆ ಹ್ಮ್ ಅಲ್ಲ ಸ್ನಾನ ಮಾಡ್ಕೊಂಡು ಹೋಗು ಯಾಕೆ ಎಲ್ಲ ಮುಗಿಸ್ಕೊಂಡು ಬೆವರೆಲ್ಲ ಆಗಿರತ್ತೆ ಅಂತನಾ ಯಾವಾಗಲೂ ತಿಳ್ಕೊ ನಿನ್ನ ಜೀವನದಲ್ಲಿ ಏಳಿಗೆ ಆಗಬೇಕು ಅಂದರೆ ನಿನ್ನ ಆರೋಗ್ಯ ಚೆನ್ನಾಗಿರಬೇಕು ಇನ್ನೇನೂ ಅಲ್ಲ ನಿನಗೆ ಒಂದೊಂದು ಸಲ ನೀನು ಎಷ್ಟು ಎಫರ್ಟ್ ಆಗ್ತೀಯಾ ಎಷ್ಟು ಕಷ್ಟ ಬೀಳ್ತೀಯ ಅದ್ರ ಪ್ರತಿಫಲ ನಿನಗೆ ಸಿಗಲ್ಲ ತುಂಬ ಬೇಜಾರಾಗತ್ತೆ ಕೋಪನೂ ಬರುತ್ತೆ ಇಷ್ಟೆಲ್ಲ ಕಷ್ಟಪಡ್ತೀನಿ ಆದರೂ ಏನು ಸಾಧನೆ ಮಾಡೋಕ್ಕಾಗ್ತಾ ಇಲ್ವಲ್ಲ ಅನ್ನೋತಕ್ಕಂಥ ವಿಚಾರ ಬಂದಾಗ ಯಾವುದು ನಂಬೋದು ಬೇಡ ಯಾರನ್ನೂ ಕೇಳೋದು ಬೇಡ ಅವಾಗ ಏನಾಗತ್ತೆ ಆಗಲಿ ಈ ರೀತಿ ಆವೇಶ ಬರುತ್ತೆ ಒಂದೊಂದು ಸಲ ಏನು ಹೇಳ್ತೀಯಾ ಹೌದು ಇದನ್ನ ಸರಿಪಡಿಸ್ಕೋಬೇಕಾ ಹೀಗೆ ಮ್ಯಾನೇಜ್ ಮಾಡ್ಬೇಕಾ ಸರಿಪಡ್ಕೋಬೇಕು ಎರಡನೇ ವಿಷಯ ಹೇಳ್ತೀನಿ ಎಣ್ ಸಟ್ಟಾದ್ರೂ ಅಕಸ್ಮಾತ್ ಕಟ್ ಆಗ್ಬಹುದು ಮದುವೆ ಆಗೋದ್ರಲ್ಲೂ ಏನೋ ವ್ಯತ್ಯಾಸ ಆಗ್ಬಹುದು ಅಥವಾ ಮದುವೆ ನಂತರ ಹಾಗೆ ಹೀಗೆ ಆಗ್ಬಹುದು ಇದನ್ನ ನಾನು ಎದುರಿಸ್ತಾ ಇಲ್ಲ ವಿಚಾರವನ್ನು ತಿಳಿಸ್ತಾ ಇದ್ದೀನಿ ಅದಕ್ಕೆ ಏನ್ ಮಾಡಬೇಕು ಅಂದ್ರೆ ಭರಣಿ ನಕ್ಷತ್ರಕ್ಕೆ ನಿಮ್ಮ ಮನೆಯಲ್ಲಿ ಸತ್ತಿರೋರ ಫೋಟೋ ಯಾವ್ದು ಇಟ್ಟಿದ್ದೀರಾ ಸತ್ತಿರೋ ಫೋಟೋ ಯಾವ್ದು ಇಟ್ಟಿದ್ದೀರಾ ನಿಮ್ಮನೇಲಿ ಎಂದೇ ನಮ್ ತಾತಂದು ಅಜ್ಜಿದು ಎಷ್ಟಿದೆ ಫೋಟೋ ಒಟ್ಟು ಒಟ್ಟು ಐದಿದೆ ಬರುತ್ತೆ ಎಲ್ಲಿ ಹಾಕಿದ್ರ ಐದು ಫೋಟೋ ಆಲಲ್ಲಿ ಬರುತ್ತೆ ಅದಕ್ಕೆ ಪೂಜೆ ಮಾಡೋದು ಯಾರು ಎಲ್ಲರೂ ಮಾಡ್ತೀವಿ ಗುರುಜಿ ಪ್ರತಿದಿನ ಪ್ರತಿದಿನ ಅಂದ್ರೆ ನಾವು ಹಾ ಹೇಳಪ್ಪ ನಾವು ನಾವು ಸ್ನಾನ ಮಾಡಿ ಪೂಜೆ ಮಾಡ್ತೀವಿ ಗುರುಜಿ ಪ್ರತಿದಿನ ಮಾಡ್ತೀವಿ ಈಗ ದೇವರಿಗೆ ಪೂಜೆ ಮಾಡ್ತೀರಾ ಅಲ್ವಾ ಗಂಧದ ಕಡ್ಡಿಲಿ

ಮನೆಯಲ್ಲಿ ಏನೋ ಒಂದು ಚೇಂಜಸ್ ಅನ್ನತ್ತೆ ಏನೋ ಒಂದು ಧೈರ್ಯ ಬರುತ್ತೆ ಏನೋ ಒಂದು ಖುಷಿ ಆಗತ್ತೆ ಈ ಸತ್ಯ ಗೊತ್ತಾದ್ರೆ ಇನ್ನೊಮ್ಮೆ ಕರೆ ಮಾಡೋದು ನೀವಿರೋ ಮನೆ ಎಷ್ಟು ವರ್ಷದ್ದು ಮನೆ ಬಾಗ್ಲಲ್ಲಿ ಯಾವುದನ್ನ ನೀವು ಪೂಜೆ ಮಾಡೋದಕ್ಕೆ ಕಟ್ಟಿದ್ದೀರಾ ಮನೆ ಬಾಗ್ಲಲ್ಲಿ ಮಂಜುನಾಥ ದೇವಸ್ಥಾನ ತೆಂಗನ್ಕಾಯಿ ಕರೀತಿವಿ ಹಾ ಆಮೇಲೆ ಫ್ರೆಂಟ್ ಇಂದ ದೃಷ್ಟಿ ಗಣಪತಿ ಇದೆಲ್ಲ ಯಾಕೆ ವಾಸ್ತವ ಹೇಳಿದ್ದಾ ಯಾಕೆಂದ್ರೆ ಇದೊಂದು ಮನೆಗೊಂದು ಫ್ಯಾಮಿಲಿ ಸೆಕ್ಯೂರಿಟಿ ಅದೇನೋ ಒಂದ್ ಕಟ್ಟಬೇಕು ಅದೇನೋ ಒಂದ್ ಕಟ್ಟಬಿಡದ್ ಪೂಜೆ ಮಾಡ್ಬಿಟ್ಟು ಅದ್ ತಗೊಂಡ್ ಅಣೆಗಚ್ಚಕೊಂಡು ನೆಮ್ಮದಿ ಆಬಾ ಏನು ಆಗಲ್ಲ ನಮ್ಮನೆಗೆ ಅಂತ ಯಾಕೆಂದ್ರೆ ಈ ಮರಣಿ ನಕ್ಷತ್ರ ಕೃತಿಕಾ ನಕ್ಷತ್ರ ಅಶ್ವಿನಿ ನಕ್ಷತ್ರ ಈ ಕೆಲವು ನಕ್ಷತ್ರಗಳು ಹುಟ್ಟಿರುವಂತ ಮನೆಯಲ್ಲಿ ಮಕ್ಕಳು ಯಾರು ಇರ್ತಾರೆ ಆ ಮನೆಗಳಿಗೆ ಇವೆಲ್ಲ ದಿಗ್ಬಂಧನಗಳು ಬೇಕು ಧೈರ್ಯಕ್ಕೆ ಅಂದ್ರೆ ಹೋಗಪ್ಪ ಎಲ್ಲೋ ಇದೆ ಬೇಕು ಜೇಬಲ್ ಇಟ್ಕೊ ಬ್ಯಾಗಲ್ ಇಟ್ಕೋ ಸೊಂಟಲಿಕೋ ಜೇಬಲ್ ಇಟ್ಕೋ ಕುಂಕುಮ ಹಚ್ಕೊ ಇದೆಲ್ಲ ಏನು ಅಂದ್ರೆ ಒಂದು ಅವರಿಗೆ ಧೈರ್ಯ ಕೊಡಕ್ಕೆ ಇದನ್ನ ವಾಮ ಮಾರ್ಗ ಅಡ್ಡದಾರಿ ಯಾಕೆ ಅಂದ್ರೆ ಅವರು ಬದುಕ ಧೈರ್ಯಕ್ಕೆ ಅದು ಬೇಕಷ್ಟೇ ಬರ್ತೀವಿ ಮಿಕ್ಕಂದ್ರೆ ನಡೀತಾ ಇರತ್ತೆ ಕಷ್ಟನ ಸುಖನ ಸಾಲನ ಹೆಂಗೋ ಮಾಡ್ಕೊಂಡು ಹೋಗ್ತಿರ್ತಾರೆ ಆದ್ರೆ ಕ್ಲಾರಿಟಿ ಸಿಕ್ಕಲ್ಲ ಅವರಿಗೆ ಅದಕ್ಕೋಸ್ಕರವಾಗಿ ನಿಮ್ಮ ತಂದೆಗೆ ಹೇಳು ಈ ಫೋಟೋವನ್ನು ಬಿಚ್ಚಬೇಕಂತೆ ಭಾನುವಾರ ದಿನ ದಯವಿಟ್ಟು ಇಳಿ ಅಂತ ಹೇಳಿಬಿಟ್ಟು ಅದನ್ನ ಬಿಚ್ಚಿಟ್ಟ ಮೇಲೆ ಸ್ನಾನ ಮಾಡ್ಕೊಳಕ್ ಹೇಳು ಪ್ರತಿದಿನ ಯಾವ ಕಾರಣಕ್ಕೂ ಪೂಜೆ ಮಾಡ್ತಕ್ಕಂಥ ದಯವಿಟ್ಟು ಮಾಡಬಾರ್ದು ಅವರಿಗೆ ಊಟ ಹಾಕ್ಬೇಕಣ್ಣ ಊಟ ಹಾಕದನ್ನೇ ಪೂಜೆ ಮಾಡಿದ್ರೆ ಹೆಂಗಣ್ಣ ನಿಮ್ಗೆ ಆಶೀರ್ವಾದ ಮಾಡ್ತಾರೆ ಹೇಳಪ್ಪ ಊಟ ಹಾಕ್ಬೇಕಾ ಪೂಜೆ ಮಾಡ್ಬೇಕಪ್ಪ ಸತ್ತ ಅವ್ರಿಗೆ ಪ್ರಯತ್ನ ಪಡಕ್ ಆಗಲ್ಲ ಸುಲಭ ಮಾಡಸಕ್ ಬಿಡಲ್ಲ ಮಾಡ್ಸಕ್ ಬಿಡಲ್ಲ ಮಾಡಕ್ ಆಗೋದೂ ಇಲ್ಲ ನಿಮ್ ಮನೇಲಿ ಒಮ್ಮತ ಬರೋದೂ ಇಲ್ಲ ಮಾಡಕ್ ಹೋದ್ರೆ ಪುರೋಹಿತ್ರೆ ಸಿಗದೆ ಇರಬಹುದು ಹೋಯ್ತಾ ಕಾರ್ ಕೆಟ್ಟ ಹೋಗ್ಬೋದು ಇದೊಂದ್ ದೊಡ್ಡ ಸಮಸ್ಯೆ ಇವ್ರು ಒನ್ ಬಿಟ್ಕೊಡಲ್ಲ ಬಿಟ್ಬಿಡಲ್ಲ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೂ ಅವತ್ತೇ ಅರ್ಧ ಗಂಟೆ ಲೇಟ್ ಮನೇಲಿ ವಿಶೇಷವಾಗಿ ಪೂಜೆ ಮಾಡೋಣ ಅವತ್ತೇ ಬೇಜಾರು ಈ ರೀತಿ ಸಮಸ್ಯೆಯನ್ನ ಕೊಡ್ತಕ್ಕಂಥದ್ದು ಭರಣಿ ನಕ್ಷತ್ರ ಈಗ ಎಷ್ಟಪ್ಪ ವಯಸ್ಸು ಮೂವತ್ತೊಂದು ವರ್ಷ ಆದ್ರೂ ಕೂಡ ಭರಣಿ ನಕ್ಷತ್ರ ಅರ್ಥ ರಹಸ್ಯ ಸೊ ನಮ್ದು ಅಟ್ಯಾಚ್ ಮನೆ ಇದೆ ಒಂದ್ ನಿಮಿಷ ಒಂದ್ ನಿಮಿಷದ ವಾತೇ ಇಲ್ಲ ಒಂದ್ ನಿಮಿಷ ಹೇಳ್ತೀನಿ ತಿಳ್ಕೊ ಮನೆ ಯಾವ ಕಾರಣಕ್ಕೂ ಚೆನ್ನಾಗಿರೋ ಮನೆ ಸಿಗೋದು ಚೆನ್ನಾಗಿರೋ ಮನೆ ಕಟ್ಟೋದು ಶುಭವಾಗಿರುವಂತ ಮನೆ ಕಟ್ಟೋದು ಸಿಗೋದು ಸಿಗಲ್ಲ ಎಲ್ರಿಗೂ ಸಿಗಲ್ಲ ಅದಕ್ಕೂ ಡೆಪಾಸಿಟ್ ಇರ್ಬೇಕಂತಿರ ಡೆಪಾಸಿಟ್ ಅಂದ್ರೆ ಅದು ವಿಷಯನೇ ದೊಡ್ಡ ರಹಸ್ಯವಾದ ವಿಶೇಷವಾಗಿದೆ ಅದನ್ನ ಮುಂದ ಮುಂದಿನ ವಾರ ಬಗೆಹರಿಸೋಣ ಏನದು ವಿಶೇಷವಾದ ಮನೆ ಸಿಗಲೇಬೇಕು ಅನ್ನೋದಾದ್ರೆ ಏನ್ ಸಿಗತ್ತೆ ಅದಕ್ಕೆ ನಮ್ ಪ್ರಯತ್ನ ಏನು ನಮ್ ಸಿದ್ಧತೆಗಳೇನು ನಾವ್ ಅದನ್ ತಿಳ್ಕೊಂಡಿದೀವ ಅದನ್ ಮಾಡಿದೀವ ಅದಷ್ಟು ತಿಳ್ಕೊಂಡಾಗ ಮಾತ್ರ ನಿಮಗೆ ಆಗ ನೋಡಿ ಅಪ್ಪ ಅಪ್ಲಿಕೇಶನ್ ಹಾಕಿದ್ರೆ ಹುಡುಗಿ ಇಂಥವ್ನೇ ಬೇಕು ಹುಡುಗ ಇಂಥವನೇ ಬೇಕು ಸೈಟ್ ಹಿಂಗೆ ಇರಬೇಕು ಮನೆ ಇಂಥದ್ದೇ ಬೇಕು ಅನ್ನೋದಕ್ಕೆ ಅಪ್ಲಿಕೇಶನ್ ಹಾಕದೆ ನಿಮಗ್ ಸಿಗತ್ತೆ ಅಪ್ಲಿಕೇಶನ್ ಹಾಕೋದ್ ಬೇಡ ಇದಕ್ಕೆ ಹೇಳೋದು ಬಯಸದೇ ಬರುವ ಭಾಗ್ಯ ಅನ್ನೋದೇ ಇದು ಯಾರಿಂದ ಬರಬೇಕು ಹಿರಿಯರಿಂದ ಬರಬೇಕು ಈ ಭರಣಿ ನಕ್ಷತ್ರ ಎಲ್ಲಿ ಬಂದಿದೆ ಅವ್ರಿಗೆ ಊಟ ಇಲ್ಲ ಬಟ್ಟೆ ಇಲ್ಲ ನಿದ್ದೆ ಇಲ್ಲ ನೆಮ್ಮದಿ ಇಲ್ಲ ಅವರು ಬೋದ್ ಅಳ್ತಾ ಇದ್ದಾರೆ ಇವ್ರು ನಿಂತವ್ರೆ ಇದು ವಿಚಾರ ಅಣ್ಣ ಅರ್ಥ ಆಯ್ತಾ ಇಷ್ಟು ಮಾಡ್ಕೊಳ್ಳಿ ಯತ್ನ ಮಾಡಬೇಡಿ ಪ್ರತಿಯೊಬ್ಬರು ಅರ್ಥ ಆಗ್ಲಿ ಅಂತ ಇಷ್ಟೊತ್ತು ಮಾತಾಡಿದೀನಿ ಎಷ್ಟು ಲಕ್ಷ ಭರಣಿ ನಕ್ಷತ್ರ ಇರಬಹುದು ಅಲ್ವಾ ಹಾಗನ್ಬಿಟ್ಟು ಇದೊಂದು ಹೇಳ್ಬಿಡ್ತೀನಿ ಸೈಡ್ ಅಲ್ಲಿ ಎಲ್ಲಾ ಭರಣಿಯವರೆಗೂ ಇದೇ ಆಗತ್ತೆ ಅಲ್ಲ ಯಾವುದೇ ವಿಷಯ ಹೇಳ್ತೀನಿ ದಯವಿಟ್ಟು ಯಾವುದೋ ನಕ್ಷತ್ರ ಕೇಳಿದ್ರು ಅಂತ ಎಲ್ಲರೂ ಹೆಚ್ಚು ಕಮ್ಮಿ ಮಾಡ್ಕೊಂಡು ತಿಳ್ಕೊಂಡು ಬೇಜಾರು ಮಾಡ್ಕೊಂಡು ಮಾಡ್ಕೋಬೇಡಿ ನಿಮ್ಮ ಮನೆ ನಿಮ್ಮ ಪರಿಸರ ನಿಮ್ಮ ಅಭ್ಯಾಸ ನಿಮ್ಮ ದಿನಚರಿ ನಿಮ್ಮ ನಿಷ್ಠೆ ನಿಮ್ಮ ಶಿಸ್ತು ನಿಮ್ಮ ಧರ್ಮ ಇದರಲ್ಲಿ ಡಿವೈಡ್ ಆಗ್ತಾ ಹೋಗತ್ತೆ ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ ಒಳ್ಳೇದಾಗ್ಲಿ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಸರ್ ಕುರುಗಳ ಇನ್ನು ಮಗು ಹುಟ್ಟು ಅಂತ ವಿಚಾರದ ಬಗ್ಗೆ ಮಾತನಾಡ್ತಿದ್ವಿ ತಂದೆ ತಾಯಿಯ ಪರ್ಸೆಂಟೇಜ್ ಈಗ ತಾಯಿಗೆ ಮುಖ್ಯ ಪಾತ್ರ ಇರುತ್ತೆ ಇದರಲ್ಲಿ ಒಂದು ವಿಷಯ ಏನಪ್ಪಾ ಅಂದ್ರೆ ಅದ್ ಹೇಳ್ಬಿಟ್ಟು ಹೇಳ್ತೀನಿ ಮಗು ಹುಟ್ಟಿದ ತಾಯಿಯಲ್ಲಿ ಪದ್ಧತಿ ಏನು ನಿದ್ದೆ ಊಟ ಮನಸ್ಥಿತಿ ಪ್ರತಿಯೊಂದು ಮಗು ಮೇಲೆ ಅಪ್ಲೈ ಆಗತ್ತೆ ದಯವಿಟ್ಟು ಇದನ್ನ ದಯವಿಟ್ಟು ಗಮನಿಸಿಕೊಳ್ಳಿ ನಿಮ್ಮ ಮಕ್ಕಳ ವಿಷಯದಲ್ಲಿ ಹುಟ್ಟಿದ ಆಗಿನಿಂದ ನಾಲ್ಕು ವರ್ಷದವರೆಗೂ ಅದ್ರಲ್ಲಿ ಇನ್ನೊಂದು ಮಗು ಬಿಟ್ಟಿದ್ರೆ ಆ ಅಡ್ರೆಸ್ ಹೊಟ್ಟೋಗಿರುತ್ತೆ ಏನ್ ಮಾಡೋದು ನಾಲ್ಕು ವರ್ಷದವರೆಗೂ ಇರಬೇಕಲ್ಲ ಇದು ನಾವು ವೈಟಿಂಗ್ ಲಿಸ್ಟ್ ತಾನೇ ಎರಡೋ ಮೂರು ಅಥವಾ ಎರಡು ಮಾಡ್ಕೊಂಬೋಣ ಇದೊಂದು ಪ್ಲಾನ್ ಇರುತ್ತಲ್ಲ ಈ ಪ್ಲಾನ್ ಅಲ್ಲಿ ಮಕ್ಕಳು ಮಾಡ್ಕೊಳ್ಳೋದೇ ಸಮಸ್ಯೆ ಆಗಿರೋದು ಮಾಡಿ ಪ್ಲಾನ್ ಬೇಕು ಯಾವ ತರ ಪ್ಲಾನ್ ಬೇಕು ಅಂತ ತಿಳ್ಕೊಬೇಕು ಬರೇ ನಿಮ್ ಪ್ಲಾನ್ ಮಾಡ್ಕೊಂಡು ಹೋದ್ರೆ ನಾಲ್ಕು ವರ್ಷಕ್ಕೆ ಒಂದು ಮಗು ತಾಯಿಯನ್ನ ತಾಯಿಯ ಇರಸ್ ಇರುವ ತಕ್ಕಂತ ಅಭ್ಯಾಸಗಳೇನು ತಾಯಿ ಮನೆಯಲ್ಲಿ ಈ ಹುಡುಗಿ ಅಂದ್ರೆ ತಾಯಿ ಏನೆಲ್ಲ ಅನುಭವಿಸಿತ್ತು ಇದೆಲ್ಲ ನಾಲ್ಕು ವರ್ಷ ಗೊತ್ತಾಗತ್ತೆ ಇದು ಫಸ್ಟ್ ಪಾರ್ಟ್ ಇನ್ನ ಸೆಕೆಂಡ್ ಪಾರ್ಟ್ ಇನ್ನ ನಾಲ್ಕು ವರ್ಷಕ್ಕೆ ಅಪ್ಪ ಅಕೌಂಟ್ ಶುರು ಆಗತ್ತೆ ತಂದೆ ಶುರು ಆಗತ್ತೆ ಅಕೌಂಟ್ ಈ ಅಪ್ಪ ಏನು ಇವ್ರ ಕರ್ತವ್ಯ ಏನು ಜನತಾ ಅಂದ್ರೆ ದಿನ ಮಾಡತಕ್ಕಂಥ ಆಚಾರ ವಿಚಾರಗಳೇನು ಇವ್ರ ಮನಸ್ಥಿತಿ ಏನು ಇದೆಲ್ಲವೂ ಆ ನಾಲ್ಕು ವರ್ಷ ಅಂದ್ರೆ ಎಷ್ಟಾಯ್ತು ಅಲ್ಲಿಗೆ ಎಂಟು ವರ್ಷ ಆಯ್ತು ಇದು ಅಲ್ಲಿಗೆ ನಾವು ಒಂದು ಬೊಟ್ಟಿಟ್ಕೋಬೇಕು ಎಂಟು ವರ್ಷಕ್ಕೆ ಏನು ಅಂದ್ರೆ ಮಗುವಿನ ಭವಿಷ್ಯ ಮಗುವಿನ ರಹಸ್ಯ ಕುಟುಂಬದ ರಹಸ್ಯ ಇದಿಷ್ಟು ಸಿಕ್ಕತ್ತೆ ಎಂಟು ವರ್ಷಕ್ಕೆ ನಿಮ್ಮ ಮಗುವಿನ ಭವಿಷ್ಯವನ್ನು ರೂಪಿಸಕ್ಕೆ ಅವಕಾಶ ಅದು ಎಂಟು ವರ್ಷಕ್ಕೆ ಏನ್ ಮಾಡ್ಬೇಕು ಅದನ್ನ ಕೇಳಕ್ ಸ್ವಲ್ಪ ತಾಳ್ಮೆ ಬೇಕು ಈಗಲೇ ಹೇಳಕ್ ಆಗಲ್ಲ ಸಮಯ ಹೋಗ್ತಾ ಇದೆ ಯಾಕೆಂದ್ರೆ ಎಂಟು ವರ್ಷಕ್ಕೆ ಏನ್ ಮಾಡ್ಬೇಕು ನಾವು ಹಂಗಂತ ಪುರೋಹಿತ್ರ ಹತ್ರ ಹೋಗ್ಬಿಟ್ಟು ಹೋಮ ಮಾಡ್ಸದ ಅಲ್ಲ ಶಾಂತಿ ಮಾಡ್ಸದ ಅಲ್ಲ ಮುಂದ್ ಮುಂದೆ ಏನಾಗತ್ತೆ ಅಂತ ಕೇಳೋದಾ ಅಲ್ಲ ಮತ್ ಇನ್ನೇ ಸ್ವಾಮಿ ಹೇಳ್ಬಿಡಿ ಹೇಳಕ್ ಆಗಲ್ವೇ ಬೇಕಾಯ್ಬೇಕಲ್ಲ ಅಲ್ವಾ ಯಾಕೆ ಅಂದ್ರೆ ಹೇಳೋದು ಕೇಳೋದ್ರಿಂದ ಏನು ಉಪಯೋಗ ಆಗಲ್ಲ ಇದನ್ನ ಹರಿಯುವುದು ಹರಿ ಅರಿ ವ್ಯತ್ಯಾಸ ಹರಿ ಅರಿ ಅದೇ ರೀತಿ ಅರಿವು ಈ ಅರಿವನ್ನ ಮೂಡಿಸೋದಿಕ್ಕೆ ನಮ್ಮ ವಂಶದಲ್ಲಿ ಹುಟ್ಟುವ ಮಗು ನಮ್ಮ ವಂಶದಲ್ಲಿ ಹುಟ್ಟುವ ಮಗು ಏನು ಮೂಡಿಸುತ್ತೆ ಅರಿವನ್ನ ಮೂಡಿಸುತ್ತೆ ಯಾರದ್ದು ಕುಟುಂಬದ್ದು ವಂಶದ್ದು ತಂದೆ ತಾಯಿದು ಆಗ ಮಗುವಿನ ಹಿಂದಿನ ಜನ್ಮ ಮುಂದಿನ ಜನ್ಮ ಅಂದ್ರಲ್ಲ ಇನ್ ನಾಲ್ಕು ವರ್ಷಕ್ಕೆ ಈ ಎಂಟು ವರ್ಷಕ್ಕೆ ಇವರು ಕ್ಲೀನ್ ಮಾಡ್ಕೊಳ್ಳಿಲ್ಲ ಅಂದಾಗ ಏನು ತಿಳ್ಕೊಂಡು ಆ ಮಗುವಿನ ಆರೋಗ್ಯದ ಬಗ್ಗೆ ಏನ್ ಮಾಡ್ಬೇಕು ಆರೋಗ್ಯದ ಬಗ್ಗೆ ಏನ್ ಮಾಡೋದು ತಾತಿ ಕಟ್ಸೋದ ಬಾಲಿಷಾ ಮಾಡಿಸೋದಾ ಸುಬ್ರಹ್ಮಣ್ಯಕ್ ಹೋಗೋದ ಶ್ರೀರಂಗಪಟ್ಟಣಕ್ಕೆ ಹೋಗೋದಾ ಗೋಕರ್ಣಕ್ ಹೋಗೋದ ಅಲ್ಲ ಸ್ವಾಮಿ ದಿನಚರಿಯಲ್ಲಿ ಚೇಂಜ್ ಮಗುವಿನಲ್ಲಿ ಎಂಟು ವರ್ಷಕ್ಕೆ ಅದು ಓಡಾಡೋದು ಉಸಿರಾಡೋದು ಊಟ ತಿನ್ನೋದು ಮಲಕ್ಕೊಳ್ಳೋದು ಕೂತ್ಕೊಳ್ಳೋದು ಎಷ್ಟೊತ್ತು ಮಲಕ್ಳತ್ತೆ ಹೇಗ್ ಮಲಕೊಳ್ಳತ್ತ ಏನೆಲ್ಲ ಆಗತ್ತೆ ಇದೆಲ್ಲಾ ಗೊತ್ತಾಗತ್ತೆ ಎಂಟು ವರ್ಷ ಗೊತ್ತಾಗಲ್ವಾ ಗೊತ್ತಾಗತ್ತೆ ಗುರ್ಗಲ್ಲ ಈಗ ಮಾಡಿ ಒಂದ್ ರೆಡಿ ಮಾಡಿ ಒಂದ್ ಫಸ್ಟ್ ಕ್ಲಾಸ್ ಒಂದು ಕಾರ್ಡ್ ರೆಡಿ ಮಾಡಿ ಗ್ಯಾರಂಟಿ ಕಾರ್ಡ್ ಬೇಕಾ ಬೇಡ ಬೇಕು ಗುರುಗಳೇ ಯಾರ್ಗೆ ಮಗುಗೆ ಮತ್ತೆ ಎಲ್ಲಿ ಕೊಡಿ ಮತ್ತೆ ಗ್ಯಾರಂಟಿ ಕಾರ್ಡ್ ಇಡೀ ಕರ್ನಾಟಕದಲ್ಲಿ ಗ್ಯಾರಂಟಿ ಕಾರ್ಡ್ ಅಂದ್ರೆ ಯಾವ್ದು ಹೇಳ್ತಾ ಹೇಳಿ ಬರ್ತ್ ಸರ್ಟಿಫಿಕೇಟ್ ಅಲ್ವಾ ಅದನ್ನ ಅನ್ಕೊಂಡ್ ಈಗ ನೆಕ್ಸ್ಟ್ ಇಡೀ ಭೂಮಿ ಮೇಲೆ ಅಷ್ಟೇ ನಾವ್ ಯಾರು ಅಂತ ಇಲ್ಲ ಏನಮ್ಮ ಆಧಾರ್ ಕಾರ್ಡ್ ಅಲ್ಲಿ ಏನಿದೆ ಪಾರ್ಟಿ ವ್ಯಕ್ತಿ ಇದಾರೆ ಅಷ್ಟೆ ಬರ್ತ್ ಸರ್ಟಿಫಿಕೇಟ್ ಅಲ್ಲಿ ಏನಿದೆ ಇಂಥ ದಿನ ಮಗು ಹುಡುತು ಅಂತಿದೆ ಇದು ಎರಡರಲ್ಲೂ ಏನು ಸಿಕ್ಕಿಲ್ಲ ಸಿಗುತ್ತೆ ಸಿಗ ಕೇಳಾರಿ ಹಾಗಾಗಿ ಹನ್ನೆರಡು ವರ್ಷದಲ್ಲಿ ಜೀವನ ಅದರ ಹಿಂದಿನ ಜನ್ಮ ಮುಂದಿನ ಜನ್ಮ ಕಾಲ ಭವಿಷ್ಯತ್ ಕಾಲ ಎಲ್ಲವೂ ಸಿಕ್ಕಿಬಿಡತ್ತೆ ಹನ್ನೆರಡು ವರ್ಷಕ್ಕೆ ಆ ಹನ್ನೆರಡು ವರ್ಷದ ಮೇಲೆ ದಯವಿಟ್ಟು ಮುಂದಕ್ಕೆ ಕೇಳಬೇಡಿ ಯಾಕೆ ಅಂದ್ರೆ ಅಲ್ಲಿಂದ ಶುರುವಾಗತ್ತೆ ನೋಡಿ ಮಗುವಿನ ಚಿತ್ರಣಗಳು ಅಭ್ಯಾಸಗಳು ಎಲ್ಲ ಅಲ್ಲಿಂದ ಶುರುವಾಗತ್ತೆ ಅಲ್ಲಿವರೆಗೂ ನೀವು ಮಗುನ ಏನ್ ಮಾಡ್ತೀರಾ ಚೆನ್ನಾಗಿ ಓದ್ತಾನೆ ನನ್ನ ಮಗ ಚೆನ್ನಾಗಿ ಓದಿಸ್ಬೇಕು ಚೆನ್ನಾಗಿ ಓದ್ತಾನೆ ಚೆನ್ನಾಗಿ ಓದಿಸ್ಬೇಕು ಅಂತ ಇಟ್ಕೊಂಡಿರೋ ಆಸೆ ಅಲ್ಲ ಅಕೌಂಟ್ ಶುರು ಆಗತ್ತೆ ನೋಡಿ ಹಂಗಂತ ದಯವಿಟ್ಟು ಯಾರು ಹೆದರ್ಕೋಬೇಡಿ ಹೆದರ್ಕೊಳ್ಳೋ ವಿಷಯ ಯಾವ ಕಾರಣಕ್ಕೂ ಕಾರ್ಯಕ್ರಮದಲ್ಲಿ ನಾನು ಹೇಳಲ್ಲ ಇಲ್ಲ ಅದ್ ನಾನು ಹೇಳಕ್ ಆಗೋದೂ ಇಲ್ಲ ಇನ್ನು ವಿಚಾರ ಇಷ್ಟೇ ನಕ್ಷತ್ರ ಅಂತಕ್ಕಂತದ್ದು ಒಂದನ್ನೇ ಆಧಾರ ಇಟ್ಕೊಂಡು ನಾವು ಆಟಾಡಕ್ ಹೋಗ್ತಾ ಇದೀವಮ್ಮ ಎಂತ ದುರ್ದೈವದ ಸಂಗತಿ ಇದು ಮದುವೆ ಮಾಡಕ್ಕೂ ನಕ್ಷತ್ರ ಅಂದ್ರೆ ಬೇಡ ಅಂತನ ಬೇಕು ಅಂತನ ಅಂತ ಪ್ರಶ್ನೆ ಬೇಜಾರಾಗ್ತಾ ಇದೆ ಅಲ್ವಾ ನಾನು ಹೇಳಬೇಕು ತಿಳ್ಕೋಬೇಕು ಅಂತೀರಾ ಇದೊಂದೆ ಸಾಧ್ಯ ಇಲ್ಲ ಅಂತೀರಾ ಯಾಕೆಂದ್ರೆ ಈ ಹಿಂದೆ ಮುಂದೆ ಹಾಕ್ತಕ್ಕಂಥ ವಿಷಯ ಇದೆಯಲ್ಲ ಇದು ಹೆಲ್ತ್ ಗುರು ಕಾರ್ಯಕ್ರಮದಲ್ಲಿ ಮಾತ್ರ ಸಿಕ್ಕೋದ್ ನಿಮ್ಗೆ ಮುಂದಕ್ಕೆ ಹೋಗೋ ಹಿಂದಕ್ ಬಾ ಅಂದರೆ ನೀನ್ ತಿಳ್ಕೊಂಡಿರೋದು ಅಲ್ಲ ಇನ್ನೊಂದು ಬೇರೆ ಇದೆ ಅನ್ನೋ ಉದ್ದೇಶ ನೀನ್ ಅನ್ಕೊಂಡಿರೋದು ಅಲ್ಲ ಇನ್ನೊಂದಿದೆ ಅದ್ಯಾವುದು ಶಕ್ತಿ ನಮಗೆ ಇರುವಂತ ಶಕ್ತಿ ಅದು ಆ ಶಕ್ತಿ ದೈವ ಶಕ್ತಿ ಈ ಶಕ್ತಿ ಇರೋದು ಎಲ್ಲಿ ಗೊತ್ತಾ ಆಹಾ ಪೂರ್ತಿ ಆಗ್ಲಿಲ್ಲ ಕಾರ್ಯಕ್ರಮ ಏನೋ ಹೇಳಿ ಮುಗಿಸ್ಬಿಡ್ತಾವ್ರೆ ಅಂತ ಅನ್ಕೋಬೇಡಿ ಇದಿಷ್ಟು ಶಕ್ತಿಯ ರಹಸ್ಯ ಇರೋದು ನಾವು ತಿನ್ನುತ್ತಿರುವ ಉಪ್ಪಿನಲ್ಲಿ ಎಲ್ಲಿ ಹೊಟ್ಟೈತಪ್ಪ ಇದು ಮಂಡಿ ನೋವು ಮಂಚ ಈಗ ಬಂದು ಉಪ್ಪು ಅಯ್ಯೋ ಏನ್ ಕೇಳ್ತೀರಾ ಈ ಉಪ್ಪಿನ ವಿಷಯನ ನಾಳೆ ಏನ್ ವಾರ ನಾಳೆ ವಾರ ಏನಮ್ಮ ನೀವೇ ತಿಳ್ಕಳಿ ಅಂತ ಹೇಳ್ಬಿಡ ನಾಳೆ ವಾರ ಶುಭವಾದ ಲಕ್ಷ್ಮೀ ವಾರ ಏನ್ ಮಾಡೋಣ ಎಜುಕೇಶನ್ ಮನಸ್ಸು ಹಿಂಗೇನೆ ಸಡನ್ ಲೈಟ್ ಹತ್ತಲ್ಲ ನಿಧಾನ ಅದಕ್ಕೆ ಎಜುಕೇಶನ್ ಅಂತ ಹೇಳೋದು ಗೊತ್ತಿದ್ರು ಡೌಟು ಸರಿನಾ ಅಲ್ವಾ ಶನಿವಾರ ಆಗಿದ್ರೆ ಓಕೆ ನಾಳೆ ಲಕ್ಷ್ಮೀ ವಾರ ನಿಮ್ಮ ಮನೆಯಲ್ಲಿ ಇರ್ತಕ್ಕಂತಹ ನೀವು ಬಳಸ್ತಾ ಇರ್ತಕ್ಕಂತಹ ನೀವು ಬಳಸಿರ್ತಕ್ಕಂತಹ ನಿಮ್ಮ ಮಗು ಬಳಸ್ತಾ ಇರತಕ್ಕಂತಹ ನಿಮ್ಮ ಆಚಾರ ವಿಚಾರಗಳಲ್ಲಿ ನನ್ನ ಯಾಕೆ ಹೇಳಿದ್ದೆ ಮೆನೋ ಅಂತ ಈ ಉದ್ದೇಶಕ್ಕೆ ನೀವು ಎಷ್ಟು ಹುಪ್ಪು ತಿಂತಾ ಇದ್ದೀರಾ ಮೂರು ಟೈಮಿಂದ ಅದರ ಮಧ್ಯದಲ್ಲಿ ಬಿಟ್ಟು ನಿಮ್ಮ ಮಗುವಿಗೆ ಎಷ್ಟು ಹುಪ್ಪು ತಿನ್ನಿಸ್ತಾ ಇದ್ದೀರಾ ಇದು ಸ್ವಲ್ಪ ತಿಳ್ಕೊಂಬಿಟ್ರೆ ನಮ್ಮ ನಮ್ಮ ಕಿಡ್ನಿಗಳು ಮೂತ್ರಪಿಂಡ ಅಂತ ಹೇಳ್ತೀವಿ ಇದು ಎಷ್ಟು ಮಟ್ಟಕ್ಕೆ ಬೇಕಪ್ಪ ನಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂಥ ದೊಡ್ಡ ಅಮೂಲ್ಯವಾದ ಗಡಿಯಾರ ಇದನ್ನ ಎಷ್ಟು ಮಟ್ಟಕ್ಕೆ ನಾವು ಗೌರವಿಸ್ತಾ ಇದ್ದೀವಿ ಅಂತ ದಯವಿಟ್ಟು ತಿಳ್ಕೊಳ್ಳಿ ಅನ್ನೋ ಉದ್ದೇಶ ಅಷ್ಟೇ ಆದರೆ ಏನು ಮಾಡೋದು ವಿಚಾರವನ್ನು ಹೇಳಬೇಕು ಅಂದರೆ ನೀವು ಸ್ವಲ್ಪ ಕಾಯಿಲೆ ಕೇಳೋಕ್ಕೆ ನಾನು ಸ್ವಲ್ಪ ಹೇಳೋದಕ್ಕೆ ಸ್ವಲ್ಪ ಅದಕ್ಕೆ ಅನುಸಾರವಾಗಿರ್ತಕ್ಕಂಥ ವಿಚಾರಗಳನ್ನು ಸಂಗ್ರಹ ಮಾಡಿ ನಿಮ್ಮ ಮುಂದೆ ಹೇಳ್ತೀನಿ ನಾಳೆ ಶುಭ ಶುಕ್ರವಾರದಲ್ಲಿ ಉಪ್ಪಿನ ಅಮೂಲ್ಯವಾದ ರಹಸ್ಯಗಳು ಏನದು ಒಂದೊಂದು ಗ್ರಾಮ್ ಹುಪ್ಪಲ್ಲಿ ಒಂದೊಂದು ಗ್ರಾಮ್ ಹುಪ್ಪಲ್ಲಿ ಏನೆಲ್ಲ ನಮ್ಮದು ನಿದ್ದೆ ಏನೆಲ್ಲ ನಮ್ಮದು ಹೊಟ್ಟೆ ಹುರಿ ಏನೆಲ್ಲ ನಮ್ಮ ಕಣ್ಣುರಿ ಏನೆಲ್ಲ ನಮ್ಮ ಕರಳಲು ಹುರಿ ಏನೆಲ್ಲ ಅಲ್ಲಿ ಏನೆಲ್ಲ ಇವರಿನಲ್ಲಿ ಇದಿಷ್ಟು ಇದೆ ಉರಿಯಲ್ಲಿದೆ ಉಪ್ಪಿನಲ್ಲಿ ಇದೆ ಅಂತ ಬೇಜಾರ್ ಮಾಡ್ಕೋಬೇಡಿ ಹಂಗಂತ ತಿಂತೀವಿ ಅಂತೀರಾ ನಾಳೆ ಹೇಳ್ಕೊಡ್ತೀನಿ ನಿಮ್ಮ ಉಪ್ಪು ಎಷ್ಟು ಪ್ರಮಾಣ ನಿಮ್ ದೇಹ ಸೇರ್ತಾ ಇದೆ ಇದರಿಂದ ದುರಭ್ಯಾಸಗಳಿಗೆ ನಿಮ್ಮ ಮಕ್ಕಳಿಗೆ ನೀವು ಎಷ್ಟು ಅನುಭವಿಸ್ತಾ ಇದ್ದೀರಾ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಜೈ ಶ್ರೀರಾಮ್ ಗುರುಗಳ ಕಾರ್ಯಕ್ರಮಕ್ಕೆ ಬಂದು ಸಾಕಷ್ಟು ಮಾಹಿತಿನ ತಿಳಿಸ್ಕೊಟ್ಟಿದ್ರೆ ಗುರುಗಳ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ಧನ್ಯವಾದಗಳು ನೋಡಿದ್ರಲ್ಲ ವೀಕ್ಷಕರು ಇದಾಗಿತ್ತು ಇವತ್ತಿನ ಹೆಲ್ತ್ ಗುರು ನೇರ ಪ್ರಸಾರ ಕಾರ್ಯಕ್ರಮ ನಾಳಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ನಮಸ್ಕಾರ